Dear students, last class ले ना वो transpose of a matrices ना study मारी था, and then अदर मेले केवल वन दो problems करने कोड़ा last class ले नोटी था. इगिन class ले येन मरता इधर बीन तंदरे next वन दो important topic इधर that is symmetric and skew symmetric matrix ना study मरता इधर. Symmetric and skew symmetric matrix. अगर दे symmetric अंतरे येनो skew symmetric ಅಂತಂದ್ರೆ ಏನು ಒಂದು ಎಕ್ಸಾಂಪಲ್ ಅನ್ನು ನೋಡೋಣ ಫಾರ್ ಎಕ್ಸಾಂಪಲ್ ಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 1 2 0 2 minus 3 4 0 4 0 4 3 ಇದು ಒಂದು ಮ್ಯಾಟ್ರಿಕ್ಸ್ ಅಂತ ಅನ್ಕೊಳ್ಳಿ ಒಂದು ಮ್ಯಾಟ್ರಿಕ್ಸ್ ನ ತಗೊಂಡಿದ್ದೀನಿ ಇದರ ಆರ್ಡರ್ ನಿಮಗೆ ಗೊತ್ತಿರುತ್ತೆ ಆರ್ಡರ್ ಏನಾಗಿರುತ್ತೆ ಅಂತಂದ್ರೆ 3 ಕ್ರಾಸ್ 3 ಆಗಿರುತ್ತೆ ನೆಕ್ಸ್ಟ್ We know very well about the transpose of a matrix. It is denoted by A dash. But the last class ले transpose of a matrix ना वो दिल किरा. A transpose ना बढ़िया ना B matrix के. Transpose बढ़िया तरह अंतर है ना ये first row इधर. इधर ना first column mark बढ़िया हो. अंदर ये ना इधर 1 2 0. Next term 2 minus 3 4. 2 minus 3 4. नेक्स्ट अदे तरह 0 4 3 नेक्स्ट ऐना इतु 0 4 3 इतना है इवागा ये दो मैट्रिसेस करना अब्सर्व मारो ये मैट्रिक्स के ट्रांसपोज ना बर्दा का इतर मैट्रिक्स सिक्योरिटी है बट एलिमेंट्स मोड़ी 1 2 0 अल्लू इधर 2 minus 3 4 इधर 2 minus 3 4 इधर 0 4 3 इधर 0 4 3 इधर ಹಾಗಾಗಿ ನಾವೇನ್ ಅಂತ ಹೇಳಬಹುದು ಅಂತಂದ್ರೆ ಎ ಇಸ್ ಈಕ್ವಲ್ ಟು ಎ ಡ್ಯಾಶ್ ಆಯ್ತು ಅಥವಾ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಆಗಿರುತ್ತೆ ಈ ತರ ನಾನು ಹೇಳಬಹುದು ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಈ ತರ ಆಗಿರುತ್ತೆ ಇಫ್ ಎ ಮ್ಯಾಟ್ರಿಕ್ಸ್ ಎ ಇಸ್ ಸೆಡ್ ಟು ಬಿ ಸಿಮೆಟ್ರಿಕ್ ಇಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಆಗಿದ್ರೆ ಅಂತ ಮ್ಯಾಟ್ರಿಕ್ಸ್ ಅನ್ನು ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರೀತೀವಿ ಒಂದು ಮ್ಯಾಟ್ರಿಕ್ಸ್ ಗೆ ಟ್ರಾನ್ಸ್ಪೋಸ್ ನ ಬರ್ದಾಗ ಅದೇ ಮ್ಯಾಟ್ರಿಕ್ಸ್ ಗೆ ಈಕ್ವಲ್ ಆಗಿರಬೇಕು ಅದನ್ನ ನಾವೇನಂತ ಕರೀತೀವಿ ಅಂತಂದ್ರೆ ಟ್ರಾನ್ಸ್ಪೋಸ್ ಅಲ್ಲಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರೀತೀವಿ ನೆಕ್ಸ್ಟ್ ಸಪೋಸ್ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ಳೋಣ ಸಮ ಬಿ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು 0 2 3 ಮೈನಸ್ 2 0 ಮೈನಸ್ 1 ಮೈನಸ್ 3 ಪ್ಲಸ್ 1 0 ಸೇಮ್ ಇದಕ್ಕೂ ಕೂಡ ಟ್ರಾನ್ಸ್ಪೋಸ್ ಬರ್ಕೋಣ ಗೊತ್ತಿರುತ್ತೆ ಟ್ರಾನ್ಸ್ಪೋಸ್ ನೋಡಿ ರೋ ಇದು ಇದನ್ನ ಕಾಲಮ್ ಆಗಿ ಬರಿಬೇಕು ಎಲ್ಲನೂ ಅಷ್ಟೇ ರೋಗಳನ್ನ ಕಾಲಮ್ ಆಗಿ ಇಂಟರ್ಚೇಂಜ್ ಮಾಡ್ತೀರಾ ಟ್ರಾನ್ಸ್ಪೋಸ್ ಇಸ್ ಡಿನೋಟೆಡ್ ಬೈ ಬಿ ಡ್ಯಾಶ್ ಬಿ ಡ್ಯಾಶ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು 0 2 3 ನೆಕ್ಸ್ಟ್ ಅದೇ ತರ ಮೈನಸ್ 2 0 ಮೈನಸ್ 1 ನೆಕ್ಸ್ಟ್ ಮೈನಸ್ 3 1 0 ಈ ತರ ಆಯ್ತು ಇವಾಗ ಅಬ್ಸರ್ವ್ ಮಾಡಿ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಅಬ್ಸರ್ವ್ ಮಾಡಿ 0 ಇದೆ 0 ಇದೆ ಇಲ್ಲಿ ಪ್ಲಸ್ 2 ಇದೆ ಇಲ್ಲಿ ಮೈನಸ್ 2 ಇದೆ ಪ್ಲಸ್ 3 ಇದೆ ಮೈನಸ್ 3 ಇದೆ ಮೈನಸ್ 2 ಇದೆ ಪ್ಲಸ್ 2 ಇದೆ 0 ಇದೆ 0 ಇದೆ ಮೈನಸ್ 1 ಇದೆ ಪ್ಲಸ್ 1 ಇದೆ ಮೈನಸ್ 3 ಇದೆ ಪ್ಲಸ್ 3 ಇದೆ 1 ಇದೆ ಮೈನಸ್ 1 ಇದೆ 0 ಇದೆ 0 ಇದೆ ಹಾಗಾಗಿ ಇವೆರಡನ್ನ ಕಂಪೇರ್ ಮಾಡಿದಾಗ ನಾವು ಈ ತರ ಬರೀಬಹುದು b dash is equal to minus b ಅಂತ ಬರೀಬಹುದು ಈ b ಮ್ಯಾಟ್ರಿಕ್ಸ್ ಗೆ ಮೈನಸ್ ಅನ್ನು ನಾನು ಏನಾದರೂ ಮಲ್ಟಿಪ್ಲೈ ಮಾಡ್ಬಿಟ್ರೆ ಇದಕ್ಕೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬರುತ್ತೆ ಪ್ಲಸ್ ಆಯಿತು ಪ್ಲಸ್ ಆಯಿತು ಪ್ಲಸ್ ಆಯಿತು ಮೈನಸ್ ಬರುತ್ತೆ ಅವಾಗ ಈ ಮ್ಯಾಟ್ರಿಕ್ಸ್ ಸಿಗುತ್ತೆ ಇಟ್ ಇಸ್ ದ ಕಂಡೀಷನ್ ಫಾರ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಕಂಡೀಷನ್ ಏನಾಗಿರುತ್ತೆ ಅಥವಾ ಇಲ್ಲಿ a ನಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ b ನಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಏನು ಮಾಡಿ ಇನ್ನೂ ಕೂಡ ಇನ್ ಟರ್ಮ್ಸ್ ಆಫ್ ಏನಲ್ಲಿ ಹೇಳ್ತೀರಾ ಅಂತಂದ್ರೆ ಎ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಎ ಆಗಿದೆ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಗೆ ಟ್ರಾನ್ಸ್ಪೋಸ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ಮೈನಸ್ ಆಫ್ ದಟ್ ಮ್ಯಾಟ್ರಿಕ್ಸ್ ಆಗಿದ್ರೆ ಅದನ್ನ ನಾವು ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀವಿ ಅದೇ ತರ ಸಿಮೆಟ್ರಿಕ್ ಅಂತಂದ್ರೆ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಆಗಿರುತ್ತೆ ಇನ್ನ ನಿಮಗೆ ತುಂಬಾ ಸಿಂಪಲ್ ಆಗಿ ಹೇಳಬಹುದು ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ನ ಚೆಕ್ ಮಾಡೋದು ಯಾವ ತರ ಅಂತ ಹೇಳಿ ಇವಾಗ ಸರ್ ಟ್ರಾನ್ಸ್ಪೋಸ್ ಬರದೆ ಚೆಕ್ ಮಾಡಬೇಕಾ ಇಲ್ಲ ಬೇರೆ ಯಾವ್ದಾದ್ರು ಕಂಡೀಷನ್ಸ್ ಇದೆಯಾ ಎ ಮ್ಯಾಟ್ರಿಕ್ಸ್ ಅಬ್ಸರ್ವ್ ಮಾಡಿ ಎ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಗಳನ್ನ ನೋಟ್ ಮಾಡಿ ಡಯಾಗನಲ್ ಎಲಿಮೆಂಟ್ಸ್ ಗಳನ್ನ ನೋಟ್ ಮಾಡಿ ಡಯಾಗನಲ್ ಎಲಿಮೆಂಟ್ಸ್ 1 ಮೈನಸ್ 3
थ्री अंदे अदेन अद्वे अंद्रे मैट्रिक्स नावेमती कटा अस्यूम कटक कटी फोल्ड मातीर अंदी फोल्ड टू इलू टू ने इले जीरो इलू कूड़ा जीरो फोर इलू कूड़ा फोर देयरफोर इट इज ए सिमेट्रिक अंडरस्टूड आगदिया डायगोनल एलिमेंट्स कटी फोल्ड सेम नंबर बरबू टू टू जीरो जीरो फोर फोर आर ट्रांसपोज न बर आवश्यकते डायरेक्टी मैट्रिक्स न नोड़े हेबड़बू अब सिमेट्रिक आगे इवा अंत नेक्स्ट अदे तरह इन बर सर अदे कंडीशन स्क्यू सिमेट्रिक यहाँ इतने सर अंतर्रे इू कूड़ा डायगोनल एलिमेंट्स मार्क्री डायगोनल एलिमेंट्स आगेबू यंबर बेदू आगेबू सिमेट्रिक मैट्रिक्स द कंडीशन इज डायगोनल एलिमेंट्स मस्ट बी इक्वल टू जीरो इन स्क्यू सिमेट्रिक मैट्रिक्स ನೀವು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಬರೀಬೇಕು ಅಂತಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಜೀರೋನೇ ಆಗಿರಬೇಕು ಜೀರೋನ ಬಿಟ್ಟು ಬೇರೆ ಏನಾದರೂ ಬರೆದ್ರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರಲ್ಲ ಓಕೆ ಸರ್ ಆಯ್ತು ಡಯಾಗನಲ್ ಎಲಿಮೆಂಟ್ಸ್ ಗೊತ್ತಾಯ್ತು ನೆಕ್ಸ್ಟ್ ನೋಡು ಇಲ್ಲಿ ಮೈನಸ್ ಟೂ ಇದೆ ಇಲ್ಲೇನಿದೆ ಪ್ಲಸ್ ಟೂ ಇದೆ ಮೈನಸ್ ತ್ರೀ ಇದೆ ಪ್ಲಸ್ ತ್ರೀ ಇದೆ ಒನ್ ಇದೆ ಮೈನಸ್ ಒನ್ ಇದೆ ಅಂದ್ರೆ ಇಮೇಜ್ ಇರಬೇಕು ನಿಮಗೆ ಪ್ಲಸ್ ಒನ್ ಇದ್ರೆ ಮೈನಸ್ ಒನ್ ಮೈನಸ್ ಒನ್ ಇದ್ರೆ ಪ್ಲಸ್ ಒನ್ ಬಟ್ ಇಲ್ಲಿ ಆತರ ಅಲ್ಲ सेम नंबर्स टू टू ने जीरो जीरो फोर फोर टू माइनस टू थ्री माइनस थ्री इले माइनस वन प्लस वन साइन इंटरचेंज आगते डायगोनल एलिमेंट्स आगिरबहुदु जीरो नोड़ता साकु ट्रांसपोज न बरे आवश्यकते इल्ल नावु डायरेक्टली मैट्रिसेस न नोड़ता ಯಾವುದು ಸಿಮೆಟ್ರಿಕ್ ಆಗಿರುತ್ತೆ ಯಾವುದು ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ ಅಂತ ಹೇಳ್ಬೋದು ಈಸಿ ನಿಮಗೆ ಇದರ ಮೇಲೆ ಒಂದು ಕ್ವೆಶ್ಚನ್ ಕೇಳ್ತಾರೆ ಇಲ್ಲಿ ಯಾವ ತರ ಕ್ವೆಶ್ಚನ್ ಕೇಳ್ತಾರೆ ಅಂತಂದ್ರೆ ಗಿವ್ ಅನ್ ಎಕ್ಸಾಂಪಲ್ ಗಿವ್ ಅನ್ ಎಕ್ಸಾಂಪಲ್ ಎ ಮ್ಯಾಟ್ರಿಕ್ಸ್ ವಿಚ್ ಇಸ್ ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ತಾರೆ ನೀವು ಒಂದು ಎಕ್ಸಾಂಪಲ್ ಕೊಡಿ ನೀವು ಬರೀತಕ್ಕಂಥ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಆಗಿರಬೇಕು ಸ್ಕ್ಯೂ ಸಿಮೆಟ್ರಿಕ್ ಆಗಿರಬೇಕು The only example which is both symmetric and skew symmetric is zero matrix. Zero matrix ಅಂತಕಂತದ್ದು ಮಾತ್ರ ಏನಾಗಿರುತ್ತೆ symmetric ಮತ್ತೆ skew symmetric ಆಗಿರುತ್ತೆ ಈ ತರನಾದರೂ ಬರೀಬಹುದು ಇಲ್ಲ ಅಂತಂದ್ರೆ matrix A is equal to 0 0 0 ಈ ತರನಾದರೂ ಬರೀಬಹುದು ಇಸ್ both symmetric and skew symmetric ಅಂತ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು With given example of a matrix which is both symmetric and skew symmetric anta helidre the only matrix is zero matrix and then in a skew symmetric matrix diagonal elements are always zero yavagalu kuda zero agirutte illi zero agirala matte conditions nodadaga same sign irutte illi opposite sign gal irutte idu symmetric matte skew symmetric concept mele bartakanta ನಿಮಗೆ ಬರತಕ್ಕಂತ ಕಾನ್ಸೆಪ್ಟ್ಸ್ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 1 ಪ್ರಾಬ್ಲಮ್ಸ್ ಶೋ ದಟ್ ದ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು ನೀವು ನಮಗೆ ಅವಾಗಲೇ ಚೆಕ್ ಮಾಡಕ್ಕೆ ಗೊತ್ತಿದೆ ಅದನ್ನ ನೋಡ್ಕೊಳ್ಳೋಣ ಸುಮ್ಮನೆ ಚೆಕ್ ಮಾಡಕ್ಕೆ ಗೊತ್ತಿರುತ್ತೆ ಅದನ್ನ ಅಬ್ಸರ್ವ್ ಮಾಡೋಣ 1 2 3 ಇದೆ ಏನು ಬೇಕಾದರೂ ಇರಬಹುದು ಮೈನಸ್ 1 ಇದೆ ಮೈನಸ್ 1 ಪ್ಲಸ್ 5 ಇದೆ ಪ್ಲಸ್ 5 ಪ್ಲಸ್ 1 ಇದೆ ಪ್ಲಸ್ 1 ಇದೆ ಆಬ್ವಿಯಸ್ಲಿ ಏನಾಗಿರುತ್ತೆ ಇದು ಸಿಮೆಟ್ರಿಕ್ ಆಗಿರುತ್ತೆ ಬಟ್ ಶೋ ದಟ್ ಅಂತ ಕೊಟ್ಟಿರೋದ್ರಿಂದ ನಾವು ಆ ತರ ಹೇಳೋಗಿಲ್ಲ ಆದ್ರಿಂದ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ನೋಡಿ ಇದನ್ನ ಎ ಮ್ಯಾಟ್ರಿಕ್ಸ್ ಅಂತ ತಗೋಣ ದಟ್ ಎ ಇಸ್ ಈಕ್ವಲ್ ಟು ಅಂತ ತಗೋಣ ನೆಕ್ಸ್ಟ್ ಏನ್ ಬರ್ಕೊಳ್ಳೋಣ ಎ ಡ್ಯಾಶ್ ಬರ್ಕೊಳ್ಳೋಣ ಎ ಡ್ಯಾಶ್ ಇಸ್ ಈಕ್ವಲ್ ಟು ಬರೆಯೋದು ಗೊತ್ತಿದೆ ನಿಮಗೆ ಫಸ್ಟ್ ರೋನ ಕಾಲಮ್ ಅಂತ ಬರೀತೀರ ಒನ್ ಮೈನಸ್ ಒನ್ ಫೈವ್ ನೆಕ್ಸ್ಟ್ ಅದೇ ತರ ಮೈನಸ್ ಒನ್ ಟೂ ಒನ್ ನೆಕ್ಸ್ಟ್ ಫೈವ್ ಒನ್ ತ್ರೀ ಈ ತರ ಇವಾಗ ಎರಡನ್ನು ಅಬ್ಸರ್ವ್ ಮಾಡಿ ಸೇಮ್ ಕಾಣಿಸ್ತಿದೆ ಎ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ ತರ ಎಲಿಮೆಂಟ್ಸ್ ಇದೆ ಇದರಲ್ಲೂ ಕೂಡ ಅದೇ ಇರೋದ್ರಿಂದ ದೇರ್ಫೋರ್ ದೇರ್ಫೋರ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ದ ಕಂಡೀಷನ್ ಆಫ್ ದಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಈಸ್ ವೋಲ್ಟ್ಸ್ ಆದ್ರಿಂದ ಏನಂತ ಹೇಳ್ತೀವಿ ನಾವು ಎ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಇಷ್ಟೇ ಪ್ರೂವ್ ಮಾಡಿ ಅಂತ ಹೇಳಿದಾಗ ಇಲ್ಲ ನೀವು ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಅದನ್ನ ನೋಡ್ಕೊಂಡ್ರೆ ಸಾಕು ಈ ತರ ಬರೆಯ ಅವಶ್ಯಕತೆ ಇರಲ್ಲ ನೆಕ್ಸ್ಟ್ ಅದೇ ತರ ಇನ್ನೊಂದು ಕೊಟ್ಟಿದ್ದಾರೆ ಸೊ ದಟ್ ದ ಮ್ಯಾಟ್ರಿಕ್ಸ್ ಎ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿದೆ ಒನ್ಸ್ ಅಗೇನ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ನೋಡಿ ನಾನು ಅವಾಗಲೇ ಹೇಳಿದೆ
डायगनल एलिमेंट्स यावागलू कूड स्क्यू सिमेट्रिकल एनागिरुत्ते जीरो आगिरुत्ते जीरो आगिरुत्ते नेक्स्ट नॉन डायगनल एलिमेंट्स ना चेक माडिदाग अपोजिट साइन बरबेकु नोडि 1 इदे इल्लि माइनस 1 इदे इल्लि माइनस 1 इदे इल्लि प्लस 1 इदे ಆಲ್ಟರ್ನೇಟಿವ್ ಎಲಿಮೆಂಟ್ಸ್ ಗಳೆ ನೋಡಬೇಕು ಇಲ್ಲಿ ಪ್ಲಸ್ 1 ಇದೆ ಇಲ್ಲಿ ಮೈನಸ್ 1 ಇದೆ ಆಬ್ವಿಯಸ್ಲಿ ಏನಾಗಿರುತ್ತೆ ಇದು ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ ಬಟ್ ನೀವು ಪ್ರೂವ್ ಮಾಡಬೇಕಲ್ಲ ಅದಕ್ಕೋಸ್ಕರ ಏನು ಮಾಡ್ತೀರಾ ಅಂತಂದ್ರೆ ಇದನ್ನ ಎ ಅಂತ ತಗೊಂಡಿರ್ತೀರಾ ಎ ಅಂತ ತಗೊಂಡಿರ್ತೀರಾ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದ್ರೆ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ತೀರಿ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿದ್ರೆ 0 minus 1 1 1 0 minus 1 minus 1 1 0 ಈ ತರ ಆಯ್ತು ಇವಾಗ ಈ ಎರಡನ್ನ ಅಬ್ಸರ್ವ್ ಮಾಡಿ ಎರಡು ಮ್ಯಾಟ್ರಿಕ್ಸ್ ಸೇಮ್ ಇರುತ್ತೆ ಸೈನ್ ಮಾತ್ರ ಚೇಂಜಸ್ ಇರುತ್ತೆ माइनस मल्टीप्लाई मैट्रिक्स नेक्स्ट तुम्बा इंपॉर्टेंट क्वेश्चन क्वेश्चन नंबर थ्री इफ 4x²8 3 इज सिमेट्रिक मैट्रिक्स फाइंड एक्स एक्स वैल्यू कैलकुलेट फर्स्ट कंडीशन सिमेट्रिक आगबेकु सिमेट्रिक आगबेकु डायगोनल एलिमेंट्स नॉन डायगोनल एलिमेंट्स इक्वल 2 0 0 4 4 ಹಾಗಾಗಿ ಏನಂತ ಬರ್ಕೋಬಹುದು ನಾವು ಇಲ್ಲಿ x ಸ್ಕ್ವೇರ್ ಇದೆ ಆ ವ್ಯಾಲ್ಯೂ ಏನಾಗಿರಬೇಕು 8 ಗೆ ಈಕ್ವಲ್ ಆಗಿರಬೇಕು ಆದ್ರಿಂದ ಈ ತರ ಬರೀತಾರೆ x ಸ್ಕ್ವೇರ್ = 8 ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ x प्लस आर माइनस फोर इंटू टू अंत बरती रूट आगे एक्स के वैल्यू एक्स इज इक्वल टू प्लस आर माइनस फोर न रूट बरती टू रूट टू आंदे ना एक्स के वालू आरू वालू सिमेट्रिक मैट्रिक्स अर्थ आगदलवा डायगोनल एलिमेंट्स नॉन डायगोनल एलिमेंट्स इक्वल आगे फॉर सिमेट्रिक एंड देन वन मोर प्रॉब्लम फोर्थ वन मैट्रिक्स इज स्क्यू सिमेट्रिक फाइंड एक्स एंड वाई x ಮತ್ತೆ y ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ ಕ್ಯಾಲ್ಕುಲೇಟ್ ಮಾಡ್ಕಣ ಫಸ್ಟ್ ಇನ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 0 ಇದು 0 ಇದೆ ಆಬ್ವಿಯಸ್ಲಿ ಏನಾಗಿರಲೇಬೇಕು 0 ಆಗಿರಲೇಬೇಕು y minus 1 is equal to 0 ಇಂಪ್ಲೈಸ್ y minus 1 is equal to 0 ಅಂತಂದ್ರೆ y ವ್ಯಾಲ್ಯೂ ಏನಾಯ್ತು 1 ಆಯ್ತು y ವ್ಯಾಲ್ಯೂ ಗೊತ್ತಾಗಿರುತ್ತೆ ನೆಕ್ಸ್ಟ್ x ಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ನಾವು एक्स के वैल्यू कैलकुलेट रूट एक्स इज इक्वल टू माइनस फोर रूट एक्स इज इक्वल टू माइनस फोर वी वांट एक्स स्क्वेरिंग ऑन बोथ साइड स्क्वेरिंग ऑन बोथ साइड स्क्वेर रूट कैंसल आगते एक्स इज इक्वल टू माइनस फोर स्क्वेर टू टाइम्स मल्टीप्लाई माइनस इंटू माइनस प्लस फोर इंटू फोर अंतर्रे सिक्सटीन द वैल्यू ऑफ एक्स इज इक्वल टू सिक्सटीन अंड द वैल्यू ऑफ वाई इज इक्वल टू प्लस वन आगे नेक्स्ट इंपॉर्टेंट क्वेश्चन आर थियरम करती थ्री मार्क्स के क्री मार्क्स के साध्यते नीट नोडो फॉर एनी स्क्वेयर मैट्रिक्स ए विथ रियल नंबर एंट्रीज ಆಗಂತಂದ್ರೆ ಎ ಅಂತಕಂತದ್ದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ 1 ಕ್ರಾಸ್ 1 2 ಕ್ರಾಸ್ 2 3 ಕ್ರಾಸ್ 3 ರಿಯಲ್ ನಂಬರ್ ಎಂಟ್ರೀಸ್ ಅಂದ್ರೆ ಅದರೊಳಗಡೆ ಇರತಕ್ಕಂತ ನಂಬರ್ಸ್ ಗಳು ರಿಯಲ್ ಆಗಿರುತ್ತೆ ಕಾಂಪ್ಲೆಕ್ಸ್ ಆಗಿರಲ್ಲ ಪ್ರೂವ್ ದಟ್ ನಾವು ಪ್ರೂವ್ ಮಾಡಬೇಕಾಗಿರೋದು ಎ ಪ್ಲಸ್ ಎ ಡ್ಯಾಶ್ ಅನ್ನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಅದು ಫಸ್ಟ್ ಒನ್ ಸೆಕೆಂಡ್ ಒನ್ ಎ ಮೈನಸ್ ಎ ಡ್ಯಾಶ್ ಅನ್ನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಇವಾಗ ನಾವು ಫಸ್ಟ್ ಒನ್ ಪ್ರೂವ್ ಮಾಡೋಣ ಫಸ್ಟ್ ಒನ್ ಪ್ರೂವ್ ಮಾಡೋಣ ಏನನ್ನ ಪ್ರೂವ್ ಮಾಡಬೇಕು ಎ ಪ್ಲಸ್ ಎ ಡ್ಯಾಶ್ ಈಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಅದನ್ನ ಕಂಪ್ಲೀಟ್ ಆಗಿ ಸಿ ಅಂತ ತಗೋಣ ಲೆಟ್ ಸಿ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು ಅಥವಾ ಬಿ ಅಂತ ತಗೋಣ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಡ್ಯಾಶ್ ಎ ಪ್ಲಸ್ ಎ ಡ್ಯಾಶ್ ಎ ಪ್ಲಸ್ ಎ ಡ್ಯಾಶ್ ಅನ್ನ ನಾವು ಬಿ ಅಂತ ತಗೊಂಡಿದ್ದೀವಿ
ಎ ಪ್ಲಸ್ ಎ ಡ್ಯಾಶ್ ನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡ್ತಾ ಇದೀನಿ ಅಂತಂದ್ರು ಒಂದೇ, ಬಿ ನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡ್ತಾ ಇದೀವಿ ಅಂತಂದ್ರು ಒಂದೇ. ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ನಮಗೆ ಕಂಡೀಷನ್ ಈ ತರ ಗೊತ್ತಿರುತ್ತೆ, ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಆಗಿದ್ರೆ ಅದನ್ನ ನಾವು ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಏನ್ ಮಾಡೋಣ, ನಾವು ಬಿ ನಲ್ಲಿ ಇದೀವಿ, ಟ್ರಾನ್ಸ್ಪೋಸ್ ಅಪ್ಲೈ ಮಾಡ್ತಾ ಇದೀವಿ, ಬಿ ಡ್ಯಾಶ್ ಎರಡು ಕಡೆ ಅಪ್ಲೈ ಮಾಡಬೇಕು. ಇಸ್ ಈಕ್ವಲ್ ಟು ರೈಟ್ ಸೈಡ್ಗೂ ಕೂಡ ಅಪ್ಲೈ ಮಾಡ್ತೀರಾ, ಎ ಪ್ಲಸ್ ಎ ಡ್ಯಾಶ್ ಓಲ್ ಡ್ಯಾಶ್ ಅಂತ ಟೇಕ್ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್. ಒನ್ಸ್ ಅಗೇನ್ ಮತ್ತೊಂದು ಪ್ರಾಪರ್ಟಿ ಗೊತ್ತಿರುತ್ತೆ, ಈ ತರ ಇರುತ್ತೆ, ಎ ಪ್ಲಸ್ ಬಿ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಅಂತ ಗೊತ್ತಿರುತ್ತೆ. ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಸಸ್. ಅಂಡ್ ಆಲ್ಸೋ ಅನದರ್ ಒನ್ ಗೊತ್ತಿರುತ್ತೆ, ಎ ಡ್ಯಾಶ್ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಅಂತ ಇರುತ್ತೆ. ಇವಾಗ ಫಸ್ಟ್ ಈ ಬಿ ಡ್ಯಾಶ್ ಅನ್ನ ಹಾಗೆ ಕ್ಯಾರಿ ಮಾಡ್ತಾ ಇದ್ದೀನಿ ನಾನು, ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಇದನ್ನ ಎ ಅಂತ ಅನ್ಕೊಳ್ಳೋಣ, ಎ ಪ್ಲಸ್ ಬಿ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್, ಹಾಗಾಗಿ ಇದನ್ನೇನಂತ ಬರ್ಕೋಬಹುದು ಎ ಡ್ಯಾಶ್. ನೆಕ್ಸ್ಟ್ ಪ್ಲಸ್ ಇದೆ ಅದನ್ನ ಹಾಗೆ ಬರ್ಕೊಳ್ತೀರ, ಇಲ್ಲ ಆಲ್ರೆಡಿ ಎ ಡ್ಯಾಶ್ ಇದೆ ಅದನ್ನ ಹಾಗೆ ಬರ್ಕೊಂಡೆ, ಮತ್ತೆ ಇದಕ್ಕೆ ಏನ್ ಅಪ್ಲೈ ಮಾಡ್ಬೇಕು ನೀವು ಎ ಡ್ಯಾಶ್ ನೋಡಿ, ಇದು ಎ ಅಂತ ಅನ್ಕೊಳ್ಳಿ, ಇದನ್ನ ಬಿ ಅಂತ ಅನ್ಕೊಳ್ಳಿ, ಎ ಪ್ಲಸ್ ಬಿ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್. ನೆಕ್ಸ್ಟ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಅನ್ನ ಹಾಗೆ ಕ್ಯಾರಿ ಮಾಡ್ಕೊಳ್ಳೋಣ, ಪ್ಲಸ್ ಪ್ಲಸ್ ಎ ಡ್ಯಾಶ್ ಓಲ್ ಡ್ಯಾಶ್ ಅಂತಂದ್ರೆ ಎ, ಅದಕ್ಕೋಸ್ಕರ ಇದನ್ನೇನಂತ ಬರ್ಕೋಬಹುದು, ಎ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಎ ಅಂತಂದ್ರು ಒಂದೇ, ಎ ಪ್ಲಸ್ ಎ ಡ್ಯಾಶ್ ಅಂತಂದ್ರು ಕೂಡ ಒಂದೇ, ಬಿಕಾಸ್ ಟೂ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಟು, ಈ ತರ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಲೇ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಇದನ್ನ ಏನಂತ ತಗೊಂಡಿದ್ದೋ ಎ ಪ್ಲಸ್ ಎ ಡ್ಯಾಶ್ ಅನ್ನ, ಎ ಪ್ಲಸ್ ಎ ಡ್ಯಾಶ್ ಅಂತಂದ್ರೆ ಏನಾಯ್ತು, ಬಿ ಪ್ರೂವ್ ಮಾಡ ಆಯ್ತು ನೋಡಿ. ಇಲ್ಲಿ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಅಂತ ಪ್ರೂವ್ ಮಾಡಬೇಕಿತ್ತು, ಬಂದಲ್ಲ ರಿಸಲ್ಟ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ, ಆದ್ರಿಂದ ಏನಂತ ಬರೀತಾ ಇದ್ದೀನಿ, ದೇರ್ ಫೋರ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಡ್ಯಾಶ್ ಏನಾಗಿರುತ್ತೆ, ಇದು ಈಸ್ ಸಿಮೆಟ್ರಿಕ್ ಅಂತ ಹೇಳ್ತೇನೆ, ಸಿಮೆಟ್ರಿಕ್. ನೆಕ್ಸ್ಟ್ ಇದೇ ತರ ನಾವು ಸೆಕೆಂಡ್ ಒನ್ ಪ್ರೂವ್ ಮಾಡಬೇಕು. ಸೆಕೆಂಡ್ ಒನ್ ಅಂತಂದ್ರೆ ಯಾವುದು, ಎ ಮೈನಸ್ ಎ ಡ್ಯಾಶ್ ಅಂತ, ಈ ಪ್ರಾಪರ್ಟೀಸ್ಗಳು ನಿಮ್ಗೆ ಗೊತ್ತಿರಲೇ ಅದನ್ನ ಇಲ್ಲೇ ಪಕ್ಕದಲ್ಲಿ ಬರೀತಾ ಇದ್ದೀನಿ. ಇಲ್ಲಿ ಬಿ ಅಂತ ತಗೊಂಡಿದ್ರಲ್ವಾ, ನೀವು ಕೆಳಗಡೆ ಬರೆದಿರ್ತೀರ. ನೆಕ್ಸ್ಟ್ ಒನ್ ಇದೆಯಲ್ಲ ಅದನ್ನ ಸಿ ಅಂತ ತಗೋಣ, ಸೆಕೆಂಡ್ ಒನ್ ಅಂತ ಅಥವಾ ಸಿ ಅಂತ ತಗೋಣ. ಲೆಟ್ ಸಿ ಇಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್ ಅಂತ ತಗೊಳ್ತಾ ಇದ್ದೀನಿ. ಸರ್ ಇಲ್ಲಿ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಅಂತ ಪ್ರೂವ್ ಮಾಡೋದು. ಇಲ್ಲಿ ಏನಂತ ಪ್ರೂವ್ ಮಾಡ್ಬೇಕಾಗಾದ್ರೆ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ ಅಂತ ಪ್ರೂವ್ ಮಾಡಬೇಕು. ಸಿ ಇದೆ, ಸಿ ಡ್ಯಾಶ್ ಅಪ್ಲೈ ಮಾಡ್ಕೊಳ್ಳೋಣ. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್ ಓಲ್ ಡ್ಯಾಶ್ ಅಂತ ಆಗುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ಪ್ಲಸ್ ಇರುತ್ತೆ, ಅಲ್ಲಿ ಮೈನಸ್ ಇರುತ್ತೆ, ಸೇಮ್ ಪ್ರಾಪರ್ಟಿ. ಎ ಪ್ಲಸ್ ಬಿ ಓಲ್ ಡ್ಯಾಶ್ ಅಂತಂದ್ರೆ ಅದನ್ನ ಯಾವ ತರ ಬರೀತೀರಾ, ಎ ಪ್ಲಸ್ ಬಿ ಓಲ್ ಡ್ಯಾಶ್ ಅಂತಂದ್ರೆ ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್. ಅದೇ ತರ ಎ ಮೈನಸ್ ಬಿ ಓಲ್ ಡ್ಯಾಶ್ ಅಂತಂದ್ರೆ ಎ ಡ್ಯಾಶ್ ಮೈನಸ್ ಬಿ ಡ್ಯಾಶ್. ಬಿ ಪ್ಲೇಸ್ ಅಲ್ಲಿ ಎ ಡ್ಯಾಶ್ ಇದೆ, ಅದನ್ನ ಹಾಗೆ ಬರ್ಕೊಂಡಿದ್ದೀನಿ. ಅದಾದ್ಮೇಲೆ ನಾವು ಓಲ್ ಡ್ಯಾಶ್ ಆಗ್ತಾ ಇದೀವಿ. ನೆಕ್ಸ್ಟ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಅಂತಂದ್ರೆ ಹಾಗೆ ಬರ್ಕೊಂಡಿದ್ದೀನಿ ಮೈನಸ್ ಎ ಡ್ಯಾಶ್ ಓಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ಎ ಆಗಿರುತ್ತಲ್ವಾ. ನೆಕ್ಸ್ಟ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಇಲ್ಲಿ ಸಿ ಅಂತ ಬರೀಬೇಕು ಅಂದ್ರೆ ಎ ಮೈನಸ್ ಎ ಡ್ಯಾಶ್ ಇರಬೇಕು. ಇಲ್ಲೇ ಇದೆ ಎ ಡ್ಯಾಶ್ ಮೈನಸ್ ಎ ಇದೆ, ಟೇಕ್ ಮೈನಸ್ ಎಸ್ ಎ ಕಾಮನ್. ಮೈನಸ್ ನ ಕಾಮನ್ ತಗೊಂಡಾಗ ಇದನ್ ಫಸ್ಟ್ ಬರೀತೀರಾ ಎ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಏನಾಗುತ್ತೆ, ಇದು ಮೈನಸ್ ಎ ಡ್ಯಾಶ್. ದೇರ್ಫೋರ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಹಾಗೆ ಬರ್ಕೊಂಡಿದ್ದೀನಿ. ಏನಂತ ಬರೀಬೋದಾಗಲೇ ಕಾಲ್ ಡ್ಯಾಶ್ ಸಿ, ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ. ಆದ್ರಿಂದ ದೇರ್ಫೋರ್ ಸಿ ಇಸ್ ಈಕ್ವಲ್ ಟು ಸಿ ಅಂತಂದ್ರೆ ಏನಾಗಿರುತ್ತೆ, ಎ ಮೈನಸ್ ಎ ಡ್ಯಾಶ್ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋಣ. ಇಷ್ಟೇ ನಿಮ್ಗೆ ತ್ರೀ ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಥಿಯರಮ್ ಇದು, ತ್ರೀ ಮಾರ್ಕ್ಸ್ಗೆ ಕೇಳೋ ಸಾಧ್ಯತೆ ಇರುತ್ತದೆ, ನೀಟಾಗಿ ನೋಡ್ಕೋಬೇಕು ಇದನ್ನ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎ ಪ್ಲಸ್ ಎ ಡ್ಯಾಶ್ ಅನ್ನ ಸಿಮೆಟ್ರಿಕ್, ಎ ಮೈನಸ್ ಎ ಡ್ಯಾಶ್ ಅನ್ನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಅದನ್ನ ಪ್ರೂವ್ ಮಾಡಬೇಕಾದ್ರೆ ನಾನು ಅದಕ್ಕೆ ಒಂದೊಂದು ಬೇರೆ ಬೇರೆ ಲೆಟರ್ಸ್ಗಳನ್ನ ತಗೊಂಡಿದ್ದೀನಿ. ಬಿ ಅಂತ ತಗೊಂಡು ಪ್ರೂವ್ ಮಾಡಿದೆ, ಅದನ್ನ ಸಿ ಅಂತ ತಗೊಂಡು ಪ್ರೂವ್ ಮಾಡಿದೆ. ಯಾಕೆ ಸರ್ ಎ ಅಂತ ಯಾಕೆ ತಗೊಳ್ಳಿಲ್ಲ, ಆಲ್ರೆಡಿ ಎ ಕೊಟ್ಟಿದ್ದಾರೆ ಅವರು, ಅದಕ್ಕೋಸ್ಕರ. ಓಕೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್ ಸಿಕ್ಸ್ತ್ ಒನ್, ಇಫ್ ಎ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್,
ನಾವೇನ್ಮಾಡಬೇಕು ಅಂತಂದ್ರೆ ಫಸ್ಟ್ ಕಂಡೀಷನ್ ಬರ್ಕೋಬೇಕು ಎ ಬಿ ಆರ್ ಸಿಮೆಟ್ರಿಕ್ ಸಿಮೆಟ್ರಿಕ್ ಆಗಿರುತ್ತೆ ಅಂತಂದ್ರೆ ಕಂಡೀಷನ್ಸ್ ನೋಟ್ ಮಾಡಬೇಕು ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಆಗಿರುತ್ತೆ ಅದೇ ತರ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಆಗಿರುತ್ತೆ ಸಿಮೆಟ್ರಿಕ್ ಆಗಿರುತ್ತೆ ಅಂತಂದ್ರೆ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಅದೇ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ ಅಂತಂದ್ರೆ ಎ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಎ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಬಿ ನೆಕ್ಸ್ಟ್ ಪ್ರೂವ್ ಮಾಡಬೇಕಾಗಿರೋ ಕಾನ್ಸೆಪ್ಟ್ ನೋಡಿ ಎ ಬಿ ಪ್ಲಸ್ ಬಿ ಎ ಈಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಎ ಬಿ ಪ್ಲಸ್ ಬಿ ಎನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಫಸ್ಟ್ ಒನ್ ತಗೊಳ್ತಾ ಇದ್ದೀವಿ ಫಸ್ಟ್ ಒನ್ ಒನ್ಸ್ ಅಗೇನ್ ಅದನ್ನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕಲ್ವ ಅದನ್ನು ಕೂಡ ಸಿ ಅಂತ ತಗೊಳ್ಳಿ ಸಿ ಅಂತ ತಗೊಳ್ಳಿ ಸಿ ಇಸ್ ಈಕ್ವಲ್ ಟು ಬಿ ಅಂತ ತಗೊಳ್ತಿಲ್ಲ ಯಾಕೆಂತಂದ್ರೆ ಆಲ್ರೆಡಿ ಬಿ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಬಿ ಪ್ಲಸ್ ಬಿ ಎ ಅಂತ ತಗೊಳ್ಳಿ ಆಗ್ಬೋದಲ್ವಾ ಲಾಸ್ಟ್ ಅಲ್ಲಿ ನಾವೇನಂತ ಪ್ರೂವ್ ಮಾಡಿರ್ಬೇಕು ಅಂತಂದ್ರೆ ಸಿಮೆಟ್ರಿಕ್ ಸಿ ಅಂತ ತಗೊಂಡಿದ್ರ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಅಂತ ಪ್ರೂವ್ ಮಾಡಬೇಕು ಹಾ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಓಲ್ಡ್ ಡ್ಯಾಶ್ ಆಯ್ತು ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಎ ಹಾಗೆ ಬರೆದಿದ್ದೀನಿ ಅದಕ್ಕೆ ಓಲ್ಡ್ ಡ್ಯಾಶ್ ಇರುತ್ತೆ ಸೇಮ್ ಇದನ್ನ ಕಂಪ್ಲೀಟ್ ಆಗಿ ಫಸ್ಟ್ ಟರ್ಮ್ನ ಎ ಅಂತ ತಗೊಳ್ಳಿ ಇದನ್ನ ಕಂಪ್ಲೀಟ್ ಆಗಿ ಬಿ ಅಂತ ತಗೊಳ್ಳಿ ಓದ್ತೀರಾ ಎ ಪ್ಲಸ್ ಬಿ ಓಲ್ಡ್ ಡ್ಯಾಶ್ ಆಯ್ತು ಏನಂತ ಬರೀತೀರಾ ಹಾಗಾದ್ರೆ ಅದನ್ನ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಪ್ಲೇಸ್ ಅಲ್ಲಿ ಎ ಬಿ ಇದೆ ಪೂರ್ತಿ ಅದನ್ನ ಬರೆದು ಓಲ್ಡ್ ಡ್ಯಾಶ್ ಅಪ್ಲೈ ಮಾಡಿದೆ ಪ್ಲಸ್ ಬಿ ಪ್ಲೇಸ್ ಅಲ್ಲಿ ಬಿ ಎ ಇದೆ ಪೂರ್ತಿ ಅದನ್ನ ಬರೆದು ಓಲ್ಡ್ ಡ್ಯಾಶ್ ಅಪ್ಲೈ ಮಾಡಿದೆ ನೆಕ್ಸ್ಟ್ ವಿ ನೋ ದಟ್ ದೇರ್ ಇಸ್ ಎ ಪ್ರಾಪರ್ಟಿ ಎ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಫೈವ್ ಮಾರ್ಕ್ಸ್ಗೆ ಪ್ರಾಬ್ಲಮ್ಗಳನ್ನ ಪ್ರೂವ್ ಮಾಡ್ತಾ ಇದ್ದೀವಿ ಅಂದ್ರೆ ಸೆಕೆಂಡ್ ಒನ್ ಅನ್ನು ಫಸ್ಟ್ ಬರ್ಕೊಂಡು ಫಸ್ಟ್ ಒನ್ ಅನ್ನು ನೆಕ್ಸ್ಟ್ ಬರ್ಕೋಬೇಕು ಅದನ್ನ ಯೂಸ್ ಮಾಡೋಣ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಸೆಕೆಂಡ್ ಒನ್ ಯಾವ್ದು ಇದೆ ಬಿ ಇದೆ ಆದ್ರಿಂದ ಬಿ ಡ್ಯಾಶ್ ನೆಕ್ಸ್ಟ್ ಯಾವ್ದು ಬರೀಬೇಕು ಎ ಡ್ಯಾಶ್ ಪ್ಲಸ್ನ ಹಾಗೆ ಬರುತ್ತೆ ಸೆಕೆಂಡ್ ಒನ್ ಯಾವ್ದಿದೆ ಎ ಡ್ಯಾಶ್ ನೆಕ್ಸ್ಟ್ ಫಸ್ಟ್ ಒನ್ ಯಾವ್ದಿದೆ ಬಿ ಡ್ಯಾಶ್ ಈ ತರ ಬರ್ಕೊಂಡೆ ಬಟ್ ವಿ ನೋ ದಟ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಅವರೇ ಕೊಟ್ಟಿರೋದ್ರಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಮೇಡಮ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಅಂತಂದ್ರೆ ಇದು ಬಿ ಎ ಆಯಿತು ಪ್ಲಸ್ ಇದನ್ನೇನಂತ ಬರೀತೀರಾ ಎ ಬಿ ಅಂತ ಬರೀತೀರ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಎ ಪ್ಲಸ್ ಎ ಬಿ ಅಂತಂದ್ರೂ ಒಂದೇ ಎ ಬಿ ಪ್ಲಸ್ ಬಿ ಎ ಅಂತಂದ್ರು ಒಂದೇ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಎ ಅಂತ ತಗೊಂಡಿರೋದ್ರಿಂದ ನಮಗೆ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಅಂತ ಸಿಕ್ಕಿರುತ್ತೆ ದೇರ್ಫೋರ್ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಎಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡುತ್ತೆ ನೆಕ್ಸ್ಟ್ ಸೆಕೆಂಡ್ ಒನ್ ಅಂತಂದ್ರೆ ಎ ಬಿ ಮೈನಸ್ ಬಿ ಎ ಅದನ್ನ ಏನಂತ ಪ್ರೂವ್ ಮಾಡ್ತೀರಾ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಅದನ್ನು ಕೂಡ ಸಮ್ ಸಿ ಅಂತಾನೆ ತಗೊಳ್ಳಿ ಯಾಕೆ ಯಾವ್ದು ಯಾವ ತರ ಬೇಕಾದ್ರೂ ತಗೋಬಹುದು ನಾವು ಸಿ ಅಂತಾನೆ ತಗೋಣ ಸಿ ಇಸ್ ಈಕ್ವಲ್ ಟು ಎ ಬಿ ಮೈನಸ್ ಬಿ ಎ ಫೈನಲ್ ರಿಸಲ್ಟ್ ಅಲ್ಲಿ ಇಲ್ಲಿ ಪ್ರೂವ್ ಮಾಡಬೇಕಾದ್ರೆ ಈ ತರ ಪ್ರೂವ್ ಮಾಡಿರ್ಬೇಕು ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ ಅಂತ ಪ್ರೂವ್ ಮಾಡಿರ್ಬೇಕು ನೋಡೋಣ ಪ್ರೂವ್ ಆಗುತ್ತೆ ಇಲ್ವಾ ಅಂತ ಹೇಳಿ ಟ್ರಾನ್ಸ್ಪೋಸ್ ತಗೊಳ್ತೀರಾ ಟ್ರಾನ್ಸ್ಪೋಸ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಬಿ ಮೈನಸ್ ಬಿ ಎ ಓಲ್ಡ್ ಡ್ಯಾಶ್ ಅಂತ ಆಯ್ತು ನೆಕ್ಸ್ಟ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಇಲ್ಲಿ ಎ ಪ್ಲಸ್ ಬಿ ಯೂಸ್ ಮಾಡಿದ್ರಿ ಅಲ್ಲಿ ಎ ಮೈನಸ್ ಬಿ ಯೂಸ್ ಮಾಡಿ ಅಂದ್ರೆ ಫಸ್ಟ್ ಒನ್ ಎ ಬಿ ಓಲ್ಡ್ ಡ್ಯಾಶ್ ಮೈನಸ್ ಬಿ ಎ ಓಲ್ಡ್ ಡ್ಯಾಶ್ ನೆಕ್ಸ್ಟ್ ಸಪರೇಟ್ ಆಗಿ ತಗೊಳ್ತೀರಾ ಇಸ್ ಈಕ್ವಲ್ ಟು ಎ ಬಿ ಓಲ್ಡ್ ಡ್ಯಾಶ್ ಅಂತಂದ್ರೆ ಗೊತ್ತಿರುತ್ತೆ ಸೆಕೆಂಡ್ ಒನ್ ಇರೋದನ್ನ ಬರ್ಕೋಬೇಕು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಮೈನಸ್ ಇಲ್ಲೂ ಕೂಡ ಅಷ್ಟೇ ಸೆಕೆಂಡ್ ಒನ್ ಬರ್ಕೊಳ್ತೀರಾ ಎ ಡ್ಯಾಶ್ ಇಂಟು ಬಿ ಡ್ಯಾಶ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ ಎ ಮತ್ತೆ ಬಿನ ಆದ್ರಿಂದ ಇದೇನಾಗುತ್ತೆ ಇದು ಬಿ ಆಗುತ್ತೆ ಎ ಆಗುತ್ತೆ ಮೈನಸ್ ಅದೇ ತರ ಇದು ಕೂಡ ಎ ಆಗುತ್ತೆ ಬಿ ಆಗುತ್ತೆ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಅಲ್ಲಿ ಎ ಬಿ ಮೈನಸ್ ಬಿ ಎ ಇದೆ ಇಲ್ಲಿ ಬಿ ಎ ಮೈನಸ್ ಎ ಬಿ ಟೇಕ್ ಮೈನಸ್ ಎಸ್ ಎ ಕಾಮನ್ ಫ್ಯಾಕ್ಟರ್ ಮೈನಸ್ ಅನ್ನ ಕಾಮನ್ ತಗೊಳ್ತೀರಾ ನೀನು ಉಳ್ಕೊಳ್ತಾ ಇವಾಗ ಇದು ಫಸ್ಟ್ ಬರೀಬೇಕು ಎ ಬಿ ಪ್ಲಸ್ ಬಿ ಎ ಅಂತ ಬಟ್ ವಿ ನೋ ದಟ್ ಎ ಬಿ ಪ್ಲಸ್ ಬಿ ಎ ಅಂತಂದ್ರೆ ಸಿ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ ದೇರ್ಫೋರ್ ಏನ್ ಪ್ರೂವ್ ಮಾಡೋದು ಇವಾಗ ನಾವು ಸಿ ಇಸ್ ಈಕ್ವಲ್ ಟು ಎ ಬಿ ಮೈನಸ್ ಬಿ ಎ ಅದನ್ನ ಏಸ್ ಏಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿ ಈ ತರ ಪ್ರೂವ್ ಮಾಡಿದ್ರೆ ಸಾಕು ನಿಮ್ಗೆ ಇದನ್ನ ಏನಾದ್ರೆ ಕೇಳಿದ್ರೆ ಸಪರೇಟ್ ಆಗಿ ಕೇಳ್ಬೋದು ಸಪರೇಟ್ ಆಗಿ ಇದನ್ನ ಕೇಳಿದ್ರೆ ಟೂ ಮಾರ್ಕ್ಸ್ ಕೇಳ್ತಾರೆ ಅಥವಾ ಅದನ್ನ ಕೇಳಿದ್ರು ಕೂಡ ಟೂ ಮಾರ್ಕ್ಸ್ ಕೇಳ್ತಾರೆ ಇದನ್ನ ಒಂದೇ ಕೇಳ್ತಾರೆ ಇದು ತ್ರೀ ಮಾರ್ಕ್ಸ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ನೀಟಾಗಿ ನೋಡ್ಕೊಂಡಿರ್ಬೇಕು ನೆಕ್ಸ್ಟ್ ಸೆವೆಂತ್ ಒನ್ ಶೋ ದಟ್
The matrix B dash AB is symmetric or are skew symmetric. Ido according as A is symmetric or are skew symmetric. ಇದರ ಮೀನಿಂಗ್ ಏನ್ ಹೇಳುತ್ತೆ ಅಂತಂದ್ರೆ ಎ ಸಿಮೆಟ್ರಿಕ್ ಆಗಿದ್ರೆ ಇದು ಸಿಮೆಟ್ರಿಕ್ ಆಗಿರುತ್ತೆ. ಸಪೋಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಆಗಿದ್ರೆ ಇದು ಕೂಡ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬಹುದು. ಫಸ್ಟ್ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ಏನ ಸಿಮೆಟ್ರಿಕ್ ಅಂತ ತಗೋಣ. ನೋಡಿ ಲೆಟ್ ಲೆಟ್ ಎ ಈಸ್ ಸಿಮೆಟ್ರಿಕ್ ಸಿಮೆಟ್ರಿಕ್ ಎ ಸಿಮೆಟ್ರಿಕ್ ಆಗಿರುತ್ತೆ ಅಂತಂದ್ರೆ ಕಂಡೀಷನ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಬಿ. ನಾವು ಏನನ್ನು ಪ್ರೂವ್ ಮಾಡಬೇಕು ಇದನ್ನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಅದನ್ನೇನಂತ ತಗೋಣ ಸಮ್ ಸಿ ಅಂತ ತಗೋಣ. ಸಿ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎ ಬಿ ಅಂತ ತಗೋಣ. ನೆಕ್ಸ್ಟ್ ಸಿಮೆಟ್ರಿಕ್ ಸಿನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದೇ, ಎ ಡ್ಯಾಶ್ ಎ ಬಿ ನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದೇ. ಟ್ರಾನ್ಸ್ಪೋಸ್ ತಗೊಳ್ತೀರಾ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ತಗೊಂಡಾಗ ಈ ತರ ಆಯ್ತು ಬಿ ಡ್ಯಾಶ್ ಎ ಬಿ ಓ ಡ್ಯಾಶ್ ಅಂತ ಆಯ್ತು. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಅಪ್ಲೈ ಮಾಡ್ತಾ ಹೋಗ್ಬೇಕು, ಲಾಸ್ಟ್ ಇಂದ ಅಪ್ಲೈ ಮಾಡ್ತಾ ಹೋಗ್ಬೇಕು ಮಲ್ಟಿಪ್ಲಿಕೇಶನ್ ಇಂದ ಲಾಸ್ಟ್ ಇಂದ. ಫಸ್ಟ್ ಬಿ ಡ್ಯಾಶ್ ಬಿಡಿತೀರಾ ಬಿ ಡ್ಯಾಶ್, ನೆಕ್ಸ್ಟ್ ಎ ಡ್ಯಾಶ್ ಬಿಡಿತೀರಾ, ನೆಕ್ಸ್ಟ್ ಆಲ್ರೆಡಿ ಬಿ ಡ್ಯಾಶ್ ಇದೆ ಅದಕ್ಕೆ ಮತ್ತೆ ಏನು ಅಪ್ಲೈ ಮಾಡ್ಬೇಕು ನೀವು ಓ ಡ್ಯಾಶ್ ಅಪ್ಲೈ ಮಾಡಬೇಕು. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಇದನ್ನ ಹಾಗೆ ಬರೀರಿ ಬಿ ಡ್ಯಾಶ್ ಎ ಡ್ಯಾಶ್ ಅಂತಂದ್ರೆ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಬಿಕಾಸ್ ಎ ಸಿಮೆಟ್ರಿಕ್ ಆಗಿರೋದ್ರಿಂದ ಇದು ಎ ಆಗಿರುತ್ತೆ. ಬಿ ಡ್ಯಾಶ್ ಓ ಡ್ಯಾಶ್ ಅಂತಂದ್ರೆ ಏನಾಯ್ತು ಬಿ ಆಯ್ತು. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಇದನ್ನ ಏನಂತ ನೋಟ್ ಮಾಡ್ಕೊಂಡಿದ್ದೀವಿ ನಾವು ಬಿ ಡ್ಯಾಶ್ ಎ ಬಿ ಅಂತಂದ್ರೆ ಅದು ಸಿ ಆಗಿರುತ್ತೆ. ದೇರ್ ಫೋರ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಆಯ್ತು ಅಂತಂದ್ರೆ ಸಿ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎ ಬಿ ಈಸ್ ಎಂತ ಮ್ಯಾಟ್ರಿಕ್ಸ್ ಆಗಿರುತ್ತೆ ಅದು ಸಿಮೆಟ್ರಿಕ್ ಆಗಿರುತ್ತೆ, ಪ್ರೂವ್ ಮಾಡಾಯ್ತು. ನೆಕ್ಸ್ಟ್ ಅದೇ ತರ ಸೆಕೆಂಡ್ ಒಂದು ಬರೋಣ, ಸಿಮೆಟ್ರಿಕ್ ಆಗಿದ್ದಾಗ ಅದು ಸಿಮೆಟ್ರಿಕ್, ಇವಾಗ ಸ್ಕ್ಯೂ ಸಿಮೆಟ್ರಿಕ್ ಅಂತ ತಗೋಣ. ಇಫ್ ಎ ಈಸ್ ಸ್ಕ್ಯೂ ಸಿಮೆಟ್ರಿಕ್, ಇಫ್ ಎ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ ಅಂತ ಅನ್ಕೋಣ, ಅವಾಗ ಕಂಡೀಷನ್ ಏನಾಗಿರುತ್ತೆ ಅಂತಂದ್ರೆ ಎ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ ಆಗಿರುತ್ತೆ. ಎ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ ಆಗಿರುತ್ತೆ. ಮತ್ತೆ ತಗೋಣ ಅದೇನ ಸಿ ಅಂತಾನೆ ತಗೊಳ್ಳಿ, ಸಿ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎ ಬಿ ಅಂತ ತಗೊಳ್ತಾರೆ. ಫೈನಲ್ ಆಗಿ ನಾವು ಪ್ರೂವ್ ಮಾಡಬೇಕಾದ್ರೆ ಇಲ್ಲಿ ರಿಸಲ್ಟ್ ಏನಾಗಿರುತ್ತೆ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ ಅಂತ ಪ್ರೂವ್ ಮಾಡಬೇಕು. ನೋಡೋಣ ಬರುತ್ತಾ ಅಂತ. ಇದಕ್ಕೆ ಟ್ರಾನ್ಸ್ಪೋಸ್ ತಗೊಳ್ತೀರಾ ಅಂತಂದ್ರೆ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎ ಬಿ ಓಲ್ ಡ್ಯಾಶ್, ಮತ್ತೆ ಲಾಸ್ಟ್ ಇಂದ ಬರಿತಾ ಬರ್ತೀರಾ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎ ಡ್ಯಾಶ್ ಬಿ ಡ್ಯಾಶ್ ಓಲ್ ಡ್ಯಾಶ್ ಅಂತ ಬರ್ಕೊಂಡು ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಅನ್ನ ಹಾಗೆ ನೋಟ್ ಮಾಡ್ತಾ ಇದ್ರಿ. ಎ ಡ್ಯಾಶ್ ಅಂತಂದ್ರೆ ಎ ಅಂತಕ್ಕಂಥದ್ದು ಸ್ಕ್ಯೂ ಸಿಮೆಟ್ರಿಕ್ ಆಗಿರೋದ್ರಿಂದ ಎ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ ಆಯ್ತು. ನೆಕ್ಸ್ಟ್ ಬಿ ಡ್ಯಾಶ್ ಓಲ್ ಡ್ಯಾಶ್ ಅಂತಂದ್ರೆ ಅದನ್ನ ಏನಂತ ಬರಿಬೋದು ನಾವು ಬಿ ಅಂತ ಬರಿಬೋದು. ಮೈನಸ್ ಅಂತಕ್ಕಂಥದ್ದು ಎಗೆ ಮಲ್ಟಿಪ್ಲೈ ಆಗ್ತಿದೆ, ಮೈನಸ್ ಅಂತಕ್ಕಂಥದ್ದು ಎಗೆ ಮಲ್ಟಿಪ್ಲೈ ಆಗ್ತಿದೆ ಅದನ್ನ ನಾವು ಇಲ್ಲಿ ಬರ್ಕೊಳ್ತೀವಿ. ಅಂದ್ರೆ ಏನಾಯ್ತದ್ದು ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಆ ಮೈನಸ್ ಅನ್ನ ಇಲ್ಲಿ ಬರ್ಕೊಳ್ಳೋಣ, ಮೈನಸ್ ಬಿ ಡ್ಯಾಶ್ ಎ ಬಿ ಅಂತ ಬರ್ಕೊಂಡಿದ್ದೀವಿ. ಈ ಬಿ ಡ್ಯಾಶ್ ಎ ಬಿ ಅಂತಂದ್ರೆ ಏನಾಗಿರುತ್ತೆ, ಬಿ ಡ್ಯಾಶ್ ಎ ಬಿ ಅಂತಂದ್ರೆ ಅದು ಸಿ ಆಗಿರುತ್ತೆ. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ, ದೇರ್ ಫೋರ್ ಸಿ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎ ಬಿ ಈಸ್ ಎಂತ ಮ್ಯಾಟ್ರಿಕ್ಸ್, ಅದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಎಲ್ಲ ಒಂದೇ ಕಾನ್ಸೆಪ್ಟ್ಸ್ ಗಳು, ನಿಮ್ಗೆ ಪ್ರಾಬ್ಲಮ್ ನೀಟಾಗಿ ಗೊತ್ತಾಗಿದ್ರೆ ಏನ್ ಕೊಟ್ಟಿದ್ದಾರೆ ನೀವೇನ್ ತಗೋಬೇಕು ಅದನ್ನ ಏನ್ ಪ್ರೂವ್ ಮಾಡಬೇಕು ಅದಷ್ಟು ಕಾನ್ಸೆಪ್ಟ್ಸ್ ಗೊತ್ತಿದೆ, ತುಂಬಾ ಈಸಿ ಕಾನ್ಸೆಪ್ಟ್. ನೆಕ್ಸ್ಟ್ ಈ ಥಿಯರಿ ಪ್ರಾಬ್ಲಮ್ಸ್ ಗಳಲ್ಲಿ ಲಾಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಾರ್ಚ್ 2017 ಅಲ್ಲಿ 3 ಮಾರ್ಕ್ ಈ ಕ್ವಶನ್ ಕೇಳಿದರೆ ಒಂದ್ಸಲ ಪ್ರಾಬ್ಲಮ್ ನೋಡಿ. ಇಫ್ ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್, ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಅಂತಂದ್ರೆ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಆಗಿರುತ್ತೆ, ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಆಗಿರುತ್ತೆ, ಅದು ಗಿವನ್. ನೆಕ್ಸ್ಟ್ ದೆನ್ ಶೋ ದಟ್ ಎ ಬಿ ಈಸ್ ಸಿಮೆಟ್ರಿಕ್, ಎ ಬಿ ಸಿಮೆಟ್ರಿಕ್ ಆಗಿರುತ್ತೆ ಅಂತಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಅಂದ್ರೆ ಕಾನ್ವರ್ಸ್ಲಿನೂ ವರ್ಡ್ಸ್ ಆಗಿರುತ್ತೆ. ಎ ಅಂಡ್ ಬಿ ಕಾಮ್ಯೂಟ್, ಕಾಮ್ಯೂಟ್ ಅಂತಂದ್ರೆ ಏನು ಅಂತ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಎರಡು ಕಂಡೀಷನ್ಸ್ಗಳನ್ನ ಪ್ರೂವ್ ಮಾಡ್ಬೇಕು ಇದರಲ್ಲಿ. ಫಸ್ಟ್ ಸಿಮೆಟ್ರಿಕ್ ಅಂತ ಕೊಟ್ಟಿರೋದನ್ನ ಯೂಸ್ ಮಾಡ್ಕೊಳ್ಳೋಣ. ಗಿವನ್ ಎ ಅಂಡ್ ಬಿ
given that A and B are symmetric. Symmetric anta kotiradrinda enanta barkabodu A dash is equal to A agirutte, B dash is equal to B agirutte. Now prove madabekagirad enu antandre AB is symmetric anta tagondu idannu prove madabeku. One condition. Matte ulta idanna tagondu AB na symmetric anta prove madabeku. First nanu ivaga en maartta idini antandre if AB is symmetric anta tagolta idini. AB is symmetric anta tagolta idini. AB idondu matrix idu symmetric agirutte antandre by the definition idu ithara barkabada. AB O dash is equal to ಒಂದು ಮ್ಯಾಟ್ರಿಕ್ಸ್ ಗೆ ಟ್ರಾನ್ಸ್ಪೋಸ್ ಬರೆದಾಗ ಅದೇ ಮ್ಯಾಟ್ರಿಕ್ಸ್ ಬಂದ್ರೆ ಅವಾಗ ನಾವು ಅದನ್ನ ಸಿಮೆಟ್ರಿಕ್ ಅಂತ ಕರೀತೀವಿ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ಎ ಬಿ ಈಸ್ ಸಿಮೆಟ್ರಿಕ್ ಅಂತ ತಗೊಂಡಿದ್ದೀನಿ, ನಾವು ಪ್ರೂವ್ ಮಾಡಬೇಕಾಗಿರೋದು ಇಲ್ಲಿ ಲಾಸ್ಟ್ ಅಲ್ಲಿ ಏನಂತ ಪ್ರೂವ್ ಮಾಡಬೇಕು ಅಂತಂದ್ರೆ ದಟ್ ಈಸ್ ಎ ಬಿ ಈಸ್ ಈಕ್ವಲ್ ಟು ಬಿ ಎ ಅಂತ ಪ್ರೂವ್ ಮಾಡಬೇಕು. ನೋಡೋಣ ಬರುತ್ತಾ. ಎ ಬಿ ಸಿಮೆಟ್ರಿಕ್ ಅಂತ ತಗೊಂಡಿದ್ದೀನಿ. ಸಿಮೆಟ್ರಿಕ್ ಅಂತಂದ್ರೆ ಎ ಸಿಮೆಟ್ರಿಕ್ ಅಂತಂದ್ರೆ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ, ಬಿ ಸಿಮೆಟ್ರಿಕ್ ಅಂತಂದ್ರೆ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ, ಎ ಬಿ ಸಿಮೆಟ್ರಿಕ್ ಅಂತಂದ್ರೆ ಎ ಬಿ ಓ ಡ್ಯಾಶ್ ಇಸ್ ಈಕ್ವಲ್ ಟು ಎ. ನೆಕ್ಸ್ಟ್ ಬೈ ದ ಡೆಫಿನೇಷನ್ ಇದನ್ನ ಈ ತರ ಬರ್ಕೋಬಹುದಾ, ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಬಿ. ನೆಕ್ಸ್ಟ್ ಬಿ ಸಿಮೆಟ್ರಿಕ್ ಆಗಿರೋದ್ರಿಂದ ಬಿ ಡ್ಯಾಶ್ ಅನ್ನ ಬಿ ಅಂತ ಬರಿತೀವಿ, ಎ ಡ್ಯಾಶ್ ಅನ್ನ ಎ ಅಂತ ಬರಿತೀವಿ, ಇಸ್ ಈಕ್ವಲ್ ಟು ಎ ಬಿ. ಬಿ ಎ ಇಸ್ ಈಕ್ವಲ್ ಟು ಎ ಬಿ ಅಂತಂದ್ರೆ ಒಂದೇ, ಎ ಬಿ ಇಸ್ ಈಕ್ವಲ್ ಟು ಬಿ ಎ ಅಂತಂದ್ರೆ ಒಂದೇ. ಇಲ್ಲಿ ಏನ್ ಬರೀತೀರಾ, ದೇರ್ಫೋರ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಅಂತಂದ್ರೆ ಎ ಅಂಡ್ ಬಿ ಕಾಮನ್. ಇಷ್ಟನ್ನು ಬರೆದ್ರೆ ನಿಮ್ಗೆ ಒನ್ ಮಾರ್ಕ್ ಕೊಟ್ಟಿರ್ತಾರೆ ಅಥವಾ ಟೂ ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ತಗೋಬೇಕು ನೀವು ಇದಕ್ಕೆ ಹೇಳಿದ್ರೆ ಅಂದ್ರೆ ಉಲ್ಟಾ ಇವಾಗ ಉಲ್ಟಾ ಅಂತಂದ್ರೆ ಅದನ್ನ ಈ ತರ ಬರಿತೀವಿ, ಕಾನ್ವರ್ಸ್ಲಿ. ಇದನ್ನ ತಗೋಬೇಕು ನಾವು, ಇದನ್ನ ತಗೋಬೇಕು ಅಂತಂದ್ರೆ ಇಫ್ ಎ ಅಂಡ್ ಬಿ ಕಾಮ್ಯೂಟ್, ಎ ಮತ್ತೆ ಬಿ ಕಾಮ್ಯೂಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಹಾಗಂತಂದ್ರೆ ಏನ್ ಕೊಟ್ಟಿದ್ದಾರೆ ಅವರು, ಎ ಬಿ ಇಸ್ ಈಕ್ವಲ್ ಟು ಬಿ ಎ ಅಂತ ಕೊಟ್ಟಿದ್ದಾರೆ. ನಾವು ಪ್ರೂವ್ ಮಾಡಬೇಕಾಗಿರೋದು ಏನನ್ನ, ಎ ಬಿ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ನೋಡೋಣ ರಿಸಲ್ಟ್ ಬರುತ್ತಾ ಹೇಗೆ ಅಂತೇಳಿ. ಎ ಬಿ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಎ ಬಿ ಇಲ್ಲಿ ಲಾಸ್ಟ್ ಲೈನ್ ಅಲ್ಲಿ ಎಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಎ ಬಿ ಈಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕಂಡೀಷನ್ ಏನಾಗಿರ್ಬೇಕು, ಎ ಬಿ ವೋಲ್ಟೇಜ್ ಇಸ್ ಈಕ್ವಲ್ ಟು ಎ ಬಿ ಅಂತ ಇರಬೇಕು. ಟ್ರಾನ್ಸ್ಪೋಸ್ ತಗೋಣ, ಇದಕ್ಕೆ ಟ್ರಾನ್ಸ್ಪೋಸ್ ತಗೊಳ್ತೀರಾ ಅಂತಂದ್ರೆ ಎ ಬಿ ವೋಲ್ಟೇಜ್ ಇಸ್ ಈಕ್ವಲ್ ಟು ಬಿ ಎ ವೋಲ್ಟೇಜ್, ಈ ತರ ಆಯ್ತು. ಇದನ್ನ ಹಾಗೆ ಕ್ಯಾರಿ ಮಾಡಬೇಕು ಲೆಫ್ಟ್ ಹ್ಯಾಂಡ್ ಸೈಡ್, ಯಾಕೆ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಗಿರ್ಬೇಕು ನಿಮಗೆ. ಎ ಬಿ ವೋಲ್ಟೇಜ್ ಇಸ್ ಈಕ್ವಲ್ ಟು ಇದಕ್ಕೆ ಅಪ್ಲೈ ಮಾಡಿದಾಗ ಸೆಕೆಂಡ್ ಒನ್ ಬರೀಬೇಕು ಫಸ್ಟ್ ಎ ಡ್ಯಾಶ್, ನೆಕ್ಸ್ಟ್ ಫಸ್ಟ್ ಒನ್ ಬರೀಬೇಕು ಬಿ ಡ್ಯಾಶ್. ದಟ್ ಈಸ್ ಎ ಬಿ ವೋಲ್ಟೇಜ್ ಇಸ್ ಈಕ್ವಲ್ ಟು ಎ ಸಿಮೆಟ್ರಿಕ್, ಆದ್ರಿಂದ ಎ ಡ್ಯಾಶ್ ನ ಏನಂತ ಬರೀಬಹುದು ಎ. ಅದೇ ತರ ಬಿ ಸಿಮೆಟ್ರಿಕ್, ಬಿ ಡ್ಯಾಶ್ ನ ಏನಂತ ಬರೀಬಹುದು ಬಿ ಅಂತ ಬರ್ಕೊಳ್ತಾರೆ. ಎ ಬಿ ವೋಲ್ಟೇಜ್ ಇಸ್ ಈಕ್ವಲ್ ಟು ಎ ಬಿ, ಒಂದು ಮ್ಯಾಟ್ರಿಕ್ಸ್ ಗೆ ಟ್ರಾನ್ಸ್ಪೋಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಅದೇ ಮ್ಯಾಟ್ರಿಕ್ಸ್ ಬಂದ್ರೆ ಅವಾಗ ಅದನ್ನ ನಾವೇನಂತ ಕರಿತೀವಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಷ್ಟೇ, ಇದನ್ನ ಪ್ರೂವ್ ಮಾಡಿದ್ರೆ ನಿಮಗೆ ಮೂರು ಮಾರ್ಕ್ಸ್ ಸಿಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು ಥಿಯರಿನಲ್ಲಿ, ಎಲ್ಲ ಒಂದೇ ತರ ಪ್ರಾಬ್ಲಮ್ಸ್ ಇರುತ್ತೆ. ಜಸ್ಟ್ ಏನು ಕೊಟ್ಟಿದ್ರೆ ನಾವೇನ್ ತಗೊಂಡು ಏನ್ ಪ್ರೂವ್ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 9th ಒನ್. ಫಾರ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1, 5, 6, 7, ವೆರಿಫೈ ದಟ್ ಫಸ್ಟ್ ಒನ್ ಎ ಪ್ಲಸ್ ಎ ಡ್ಯಾಶ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಎ ಮೈನಸ್ ಎ ಡ್ಯಾಶ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ನ ಅವರೇ ಕೊಟ್ಟಿದ್ದಾರೆ, ಇದನ್ನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಹಿಂದೆ ಒಂದು ಥಿಯರಮ್ ಅಲ್ಲಿ ಇದನ್ನ ಡೈರೆಕ್ಟ್ ಆಗಿ ಪ್ರೂವ್ ಮಾಡಿದ್ದು, ಇವಾಗ ಆ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬೇಕು. ಫಸ್ಟ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಫಸ್ಟ್ ಅದನ್ನು ಬರ್ಕೊಳ್ಳೋಣ. ಲೆಟ್ ಎ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು 1, 5, 6, 7 ಎ ಮ್ಯಾಟ್ರಿಕ್ಸ್. ಇದೇ ತರ ಎ ಟ್ರಾನ್ಸ್ಪೋಸ್ ಬರ್ಕೊಳ್ಳೋಣ. ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಬೈ ಇಂಟರ್ಚೇಂಜಿಂಗ್ ರೋಸ್ ಅಂಡ್ ಕಾಲಮ್ಸ್ ಏನಾಗುತ್ತೆ ಹೇಳೋ, ಇದು 1, 5 ಆಗುತ್ತೆ, ಇದು 6, 7 ಆಗುತ್ತೆ. ಈ ತರ ಆಯ್ತು, ಒಂದು ಎ ಆಗಿರುತ್ತೆ ಮತ್ತೊಂದು ಎ ಡ್ಯಾಶ್ ಆಗಿರುತ್ತೆ. ಫಸ್ಟ್ ಒನ್ ತಗೋಣ ನಾವು, ಎ ಪ್ಲಸ್ ಎ ಡ್ಯಾಶ್ ಅನ್ನ ಸಿಮೆಟ್ರಿಕ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಎ ಪ್ಲಸ್ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿ, ಅಂದ್ರೆ ಇವೆರಡನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಆ್ಯಡ್ ಮಾಡಿದ್ರೆ ಇದು 2 ಬರುತ್ತೆ, 11 ಬರುತ್ತೆ, 6 + 5 ಅಂತಂದ್ರೆ 11 ಬರುತ್ತೆ, 7 + 7 ಅಂತಂದ್ರೆ 14 ಬರುತ್ತೆ. ನೆಕ್ಸ್ಟ್ ಎ ಪ್ಲಸ್ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದಕ್ಕೆ ಓಲ್ಡ್ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿ. ಎ ಪ್ಲಸ್ ಎ ಡ್ಯಾಶ್ ಓಲ್ಡ್ ಡ್ಯಾಶ್ ಇಸ್ ಈಕ್ವಲ್ ಟು
ಓಲ್ ಡ್ಯಾಶ್ ಅಂತಂದ್ರೆ ಏನ್ ಮಾಡಬೇಕು, ಇಂಟರ್ಚೇಂಜಿಂಗ್ ರೋಸ್ ಅಂಡ್ ಕಾಲಮ್ ಇಂಟರ್ಚೇಂಜ್ ಮಾಡಬೇಕು. ಏನಾಯ್ತು ಟು ಲೆವೆನ್, ಇಲ್ಲಿ ಬರಿತಾ ಇದ್ದೀನಿ ಈ ಲೆವೆನ್ ಅಂತ ಇಲ್ಲಿ ಬರ್ತಿದ್ದೀನಿ, ಇದು 14 ಆಯ್ತು. ಇವಾಗ ಇದೆರಡನ್ನ ಅಬ್ಸರ್ವ್ ಮಾಡಿ, ಎರಡನ್ನ ಅಬ್ಸರ್ವ್ ಮಾಡಿದಾಗ ಏನಾಗ್ತಿದೆ, ದೇರ್ಫೋರ್ ಎ ಪ್ಲಸ್ ಎ ಡ್ಯಾಶ್ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು, ಇದು ಇದಕ್ಕೆ ಈಕ್ವಲ್ ಆಗಿದೆ, ಎ ಪ್ಲಸ್ ಎ ಡ್ಯಾಶ್ಗೆ ಈಕ್ವಲ್ ಆಗಿದೆ. ಆದ್ರಿಂದ ಏನಂತ ಬರೀತಾರೆ ಇಲ್ಲಿ, ದೇರ್ಫೋರ್ ಎ ಪ್ಲಸ್ ಎ ಡ್ಯಾಶ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಇಸೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಈ ತರ ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ಅದೇ ತರ ಸೆಕೆಂಡ್ ಬಂದಿದೆ ನೋಡಿ, ಅದನ್ನು ತಗೊಳ್ತೀರ. ಸೆಕೆಂಡ್ ಒನ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಎ ಮೈನಸ್ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅಂದ್ರೆ ಎ ಇಂದ ಎ ಡ್ಯಾಶ್ ನ ಕಲಿತಾ ಇದೀವಿ. 1 - 1 = 0, ಫೈನಲಿ 6 ನ ಸಬ್ಟ್ರಾಕ್ಟ್ ಮಾಡಿದ್ರೆ -1, 6 ಅಲ್ಲಿ 5 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1, 7 - 7 ಅಂತಂದು ಕೂಡ ಏನಾಯ್ತು 0. ಮತ್ತೆ ಇದಕ್ಕೆ ಟ್ರಾನ್ಸ್ಪೋಸ್ ಬರ್ಕೋಣ, ಇದೇ ಮ್ಯಾಟ್ರಿಕ್ಸ್ ಗೆ ಟ್ರಾನ್ಸ್ಪೋಸ್ ಬರ್ಕೋಣ, ಎ ಮೈನಸ್ ಎ ಡ್ಯಾಶ್ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು, ಟ್ರಾನ್ಸ್ಪೋಸ್ ಬರ್ಕೊಂಡ್ರೆ ಏನಾಯ್ತು 0 - 1, ಅದೇ ತರ 1 - 0 ಈ ತರ ಆಯ್ತು. ಇವಾಗ ಎರಡನ್ನ ಅಬ್ಸರ್ವ್ ಮಾಡಿ, ಎರಡನ್ನ ಅಬ್ಸರ್ವ್ ಮಾಡಿ ಏನಂತ ಬರೀಬಹುದು, ಎ ಮೈನಸ್ ಎ ಡ್ಯಾಶ್ ಓಲ್ ಡ್ಯಾಶ್ ಈ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಇದಕ್ಕೆ ಈಕ್ವಲ್ ಆಗಿರಲ್ಲ. ಯಾಕೆ ಅಂತಂದ್ರೆ ಇಲ್ಲಿ -1 ಇದೆ, +1 ಇದೆ, ಇಲ್ಲಿ +1 ಇದೆ, ಇಲ್ಲಿ -1 ಇದೆ, ಸೈನ್ಗಳು ಚೇಂಜ್ ಇದೆ. ಆದ್ರಿಂದ ಏನ್ ಮಾಡ್ಕೊಂಡಿದ್ರು, ಮೈನಸ್ ಆಫ್ ಎ ಮೈನಸ್ ಎ ಡ್ಯಾಶ್ ಅಂತ ಬರ್ಕೊಳ್ತಾರೆ. ಅಂದ್ರೆ ಇದಕ್ಕೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು 0, +1 -1 0, ಅದಕ್ಕೆ ಈಕ್ವಲ್ ಆಯ್ತು. ದೇರ್ಫೋರ್ ಏನಂತ ಹೇಳ್ತಾರೆ, ಎ ಮೈನಸ್ ಎ ಡ್ಯಾಶ್ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಅದೇ ವ್ಯಾಲ್ಯೂ ಬರ್ತದೆ, ಟ್ರಾನ್ಸ್ಪೋಸ್ ಮಾಡಿದಾಗ ಮೈನಸ್ ಆಫ್ ವ್ಯಾಲ್ಯೂ ಬರ್ತದೆ. ಇಷ್ಟನ್ನ ಮಾಡ್ತೀರ ಅಷ್ಟೇ. ನೆಕ್ಸ್ಟ್ ಇದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, ಫೈಂಡ್ ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಅಂಡ್ ಹಾಫ್ ಇಂಟು ಎ ಮೈನಸ್ ಎ ಡ್ಯಾಶ್. ಎ ಕೊಟ್ಟಿದ್ದಾರೆ ಅವ್ರಿಗೆ, ಎ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಅಂತಂದ್ರೆ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇಂಟರ್ಚೇಂಜಿಂಗ್ ರೋಸ್ ಅಂಡ್ ಕಾಲಮ್, ಫಸ್ಟ್ ರೋ ಚೇಂಜ್ ಮಾಡ್ತಾ ಇದ್ವಿ, 0 ಎ ಬಿ, ನೆಕ್ಸ್ಟ್ ಮೈನಸ್ ಎ 0 ಸಿ, ಮೈನಸ್ ಬಿ ಮೈನಸ್ ಸಿ 0, ಈ ತರ ಎ ಗೊತ್ತಿದೆ, ಎ ಡ್ಯಾಶ್ ಗೊತ್ತಿದೆ. ಫಸ್ಟ್ ವಿ ವಾಂಟ್ ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್, ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಇಸ್ ಈಕ್ವಲ್ ಟು, ಹಾಫ್ ನ ಹಾಗೆ ಕ್ಯಾರಿ ಮಾಡ್ತಾ ಇದ್ದೀನಿ, ಎರಡನ್ನ ಆಡ್ ಮಾಡಿ, 0 + 0 = 0, ಎ ಮೈನಸ್ ಎ 0, ಬಿ ಮೈನಸ್ ಬಿ 0, ಮೈನಸ್ ಎ ಪ್ಲಸ್ ಎ 0, 0 + 0 = 0, ಸಿ ಮೈನಸ್ ಸಿ 0, ಮೈನಸ್ ಬಿ ಪ್ಲಸ್ ಬಿ 0, ಮೈನಸ್ ಸಿ ಪ್ಲಸ್ ಸಿ 0, 0 + 0 = 0, ಇಟ್ ಈಸ್ ಎ 0 ಮ್ಯಾಟ್ರಿಕ್ಸ್. ಅದಕ್ಕೆ ನಾವೇನಾದರೂ ಕೂಡ 1/2 ನ ಮಲ್ಟಿಪ್ಲೈ ಮಾಡ್ತೀವಿ ಅಂತಂದ್ರೆ ಅವಾಗಲೂ ಕೂಡ ನಿಮ್ಗೆ ಏನಾಗಿರುತ್ತೆ, ಇದು 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 - 0 -
ನೆಕ್ಸ್ಟ್ ಹಾಫ್ ಇಂಟು ಎ ಮೈನಸ್ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಹಾಫ್ ಇಂಟು ಎ ಮೈನಸ್ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡೋಣ ಇಸ್ ಈಕ್ವಲ್ ಟು ಹಾಫ್ನ ಹಾಗೆ ಬರ್ಕೊಂಡಿದ್ದೀನಿ. ಇವಾಗ ಸಪ್ರಾಕ್ಟ್ ಮಾಡ್ಬೇಕು ನೀವು ಅದನ್ನು ಫಸ್ಟ್ ಮ್ಯಾಟ್ರಿಕ್ಸ್ ಇಂದ ಸೆಕೆಂಡ್ ಮ್ಯಾಟ್ರಿಕ್ಸ್ ಇಂದ. ಜೀರೋ ಮೈನಸ್ ಜೀರೋ ಜೀರೋ, ಎ ಮೈನಸ್ ಹಾಫ್ ಮೈನಸ್ ಎ ಪ್ಲಸ್ ಎ, ಎ ಪ್ಲಸ್ ಎ ಅಂತಂದ್ರೆ ಟು ಎ. ಅದೇ ತರ ಬಿ ಮೈನಸ್ ಹಾಫ್ ಮೈನಸ್ ಬಿ ಅಂತಂದ್ರೆ ಟು ಬಿ. ನೆಕ್ಸ್ಟ್ ಮೈನಸ್ ಎ ಮೈನಸ್ ಎ ಮೈನಸ್ ಟು ಎ, ಇದು ಜೀರೋ ಆಗಿರುತ್ತೆ. ನೆಕ್ಸ್ಟ್ ಸಿ ಮೈನಸ್ ಹಾಫ್ ಮೈನಸ್ ಸಿ ಅಂತಂದ್ರೆ ಟು ಸಿ. ಮೈನಸ್ ಬಿ ಮೈನಸ್ ಬಿ ಮೈನಸ್ ಟು ಬಿ, ಮೈನಸ್ ಸಿ ಮೈನಸ್ ಸಿ ಮೈನಸ್ ಟು ಸಿ, ಜೀರೋ ಜೀರೋ ಅಂತಂದ್ರೆ ಜೀರೋ ಬಂತು. ಇವಾಗ ಒನ್ ಬೈ ಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಒನ್ ಬೈ ಟೂನ ಜೀರೋಗೆ ಮಲ್ಟಿಪ್ಲೈ ಮಾಡಿದ್ರೆ ಅದು ಜೀರೋ ಬರುತ್ತೆ. ಒನ್ ಬೈ ಟೂನ ಎಗೆ ಮಲ್ಟಿಪ್ಲೈ ಮಾಡ್ತೀರಿ, ಟು ಟು ಕ್ಯಾನ್ಸಲ್ ಆಗುತ್ತೆ, ಎ ಸಿಗುತ್ತೆ, ಇಲ್ಲಿ ಬಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಇದು ಮೈನಸ್ ಎ ಆಗುತ್ತೆ, ಜೀರೋ ಸಿ ಮೈನಸ್ ಬಿ ಮೈನಸ್ ಸಿ ಜೀರೋ, ಈ ತರ ಬಂತು. ಫಸ್ಟ್ ಒಂದು ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಆಗಿರುತ್ತೆ, ಸೆಕೆಂಡ್ ಒಂದು ಹಾಫ್ ಇಂಟು ಎ ಮೈನಸ್ ಎ ಡ್ಯಾಶ್ ಆಗಿರುತ್ತೆ. ಇಲ್ಲಿಗೆ ಈ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ಬಟ್ ನೆಕ್ಸ್ಟ್ ಈ ಪ್ರಾಬ್ಲಮ್ ಇಂದ ನಮಗೆ ಒಂದು ನೋಟ್ ಸಿಗುತ್ತೆ, ಅಂದ್ರೆ ಒಂದು ಸಿ ಇ ಟಿ ಕಾನ್ಸೆಪ್ಟ್ ಸಿಗುತ್ತೆ. ಏನು ಅಂತಂದ್ರೆ ಇವೆರಡನ್ನ ಆ್ಯಡ್ ಮಾಡಿ, ರೈಟ್ ಸೈಡ್ ಅಲ್ಲಿ ಜೀರೋ ಮ್ಯಾಟ್ರಿಕ್ಸ್ ಇದೆ, ರೈಟ್ ಸೈಡ್ ಅಲ್ಲಿ ಈ ಮ್ಯಾಟ್ರಿಕ್ಸ್ ಇದೆ, ಇದೆರಡನ್ನ ಆ್ಯಡ್ ಮಾಡಿದಾಗ ನಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಸಿಗುತ್ತೆ. ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ಅನ್ನ ಎ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಪ್ಲಸ್ ಹಾಫ್ ಇಂಟು ಎ ಮೈನಸ್ ಎ ಡ್ಯಾಶ್, ಈ ತರ ಬರ್ಕೋಬಹುದು. ವೇರ್ ಎ ಇಸ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್,
A is any square matrix, then A can be expressed as ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನೋಟ್ ನಂಬರ್ ಒನ್ ಅಂತ ಕರಿತೀವಿ ನೋಟ್ ಗಳಿದು ಅದರಲ್ಲಿ ಫಸ್ಟ್ ಒನ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೆನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಸಿಮೆಟ್ರಿ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ತೀವಿ ಇಲ್ಲಿ ಎ ಪ್ಲಸ್ ಎ ಡ್ಯಾಶ್ ಅಂತಕ್ಕಂಥದ್ದು ಸಿಮೆಟ್ರಿಕ್ ಆಗಿರುತ್ತೆ ಅದಕ್ಕೆ ಆಫ್ ನ ಮಲ್ಟಿಪ್ಲೈ ಮಾಡೋದಾದ್ರೆ ಅದು ಸಿಮೆಟ್ರಿಕ್ ಆಗಿರುತ್ತೆ ಎ ಮೈನಸ್ ಎ ಡ್ಯಾಶ್ ಸ್ಕ್ಯೂ ಸಿಮೆಟ್ರಿ ಅದಕ್ಕೆ ಆಫ್ ನ ಮಲ್ಟಿಪ್ಲೈ ಮಾಡಿದಾಗಲೂ ಕೂಡ ಅದೇನಾಗಿರುತ್ತೆ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ ಆದ್ರಿಂದ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೆನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಯಾವುದು ಪ್ಲಸ್ ಇರೋದು ಸ್ಕ್ಯೂ ಸಿಮೆಟ್ರಿಕ್ ಯಾವುದು ನೆಗೆಟಿವ್ ಇರತಕ್ಕಂಥದ್ದು ಆಗಿರುತ್ತೆ ಇದು ನೋಟ್ ನಂಬರ್ 1 ನೆಕ್ಸ್ಟ್ ನೋಟ್ ನಂಬರ್ 2 ಇವಾಗ ಆಲ್ರೆಡಿ ನೋಟ್ ನಂಬರ್ 1 ಓದಿದ್ರೆ ನೋಟ್ ನಂಬರ್ 1 ಏನಂತಂದ್ರೆ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೆನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ತೀವಿ ಈ ನೋಟ್ ನಂಬರ್ 2 ಏನ್ ಹೇಳುತ್ತೆ ಅಂತಂದ್ರೆ ಎ ಅಂತಕ್ಕಂಥದ್ದು ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ದು ಸಪೋಸ್ ನಾವೇನಾದ್ರೂ ಕೂಡ ಎ ಪ್ಲಸ್ ಎ ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇವಾಗ ತಾನೇ ನೋಡೋದು ಏನ್ ಬರುತ್ತೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಮೆಟ್ರಿಕ್ ಆಗಿರುತ್ತೆ ಅದೇ ತರ ಎ ಮೈನಸ್ ಎ ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವಾಗ ನಿಮಗೆ ಆನ್ಸರ್ ಏನ್ ಬರುತ್ತೆ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ ಅಂತ ನೋಡೋದು ಯಾವಾಗ ಇವಾಗ ಲಾಸ್ಟ್ ಪ್ರೀವಿಯಸ್ 2 ಪ್ರಾಬ್ಲಮ್ ಅಲ್ಲಿ ಮಾಡ್ತಲ್ಲ ಅದು ಒಂದು ನೋಟ್ ಆಗಿರುತ್ತೆ ಎ ಪ್ಲಸ್ ಎ ಡ್ಯಾಶ್ ಸಿಮೆಟ್ರಿ ಎ ಮೈನಸ್ ಎ ಡ್ಯಾಶ್ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ ನೆಕ್ಸ್ಟ್ ನೋಟ್ ನಂಬರ್ 3 ಸಪೋಸ್ ಇಫ್ ಎ ಇಸ್ ಎನಿ ಮ್ಯಾಟ್ರಿಕ್ಸ್ ದೆನ್ ಎ ಇಂಟು ಎ ಡ್ಯಾಶ್ ಅಥವಾ ಎ ಡ್ಯಾಶ್ ಇಂಟು ಎ ಅಥವಾ ಎ ಸ್ಕ್ವೇರ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ಇಫ್ ಎ ಇಸ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಅಂತಕ್ಕಂಥದ್ದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ದು ಎ ಡ್ಯಾಶ್ ಎ ಡ್ಯಾಶ್ ಎ ಅಥವಾ ಎ ಸ್ಕ್ವೇರ್ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಇದೆಲ್ಲ ಏನಾಗಿರುತ್ತೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ನೆಕ್ಸ್ಟ್ ಸಪೋಸ್ ನೋಟ್ ನಂಬರ್ 4 ನೋಟ್ ನಂಬರ್ 4 ಅವಾಗಲೇ ಒಂದು ನೋಟ್ ಹೇಳ್ಕೊಟ್ಟಿದ್ದೀನಿ ಗಿವನ್ ಎಕ್ಸಾಂಪಲ್ ಆಫ್ ಎ ಮ್ಯಾಟ್ರಿಕ್ಸ್ ವಿಚ್ ಇಸ್ ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತಂದ್ರೆ ಜೀರೋ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ಸಪೋಸ್ ಎ ಅಂಡ್ ಬಿ ಆರ್ ಎನಿ ಟೂ ಮ್ಯಾಟ್ರಿಸಸ್ ಆಫ್ ದಿ ಎನಿ ಟೂ ಸ್ಕ್ವೇರ್ ಮ್ಯಾಟ್ರಿಸಸ್ ಆಫ್ ದಿ ಸೇಮ್ ಆರ್ಡರ್ ಎ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಕೇಳ್ತಾರೆ ಸಪೋಸ್ ಇಫ್ ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ ಎ ಪ್ಲಸ್ ಬಿ ಮತ್ತೆ ಎ ಮೈನಸ್ ಬಿ ಇದೆರಡೂ ಕೂಡ ಏನಾಗಿರುತ್ತೆ ನಿಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ಎ ಪ್ಲಸ್ ಬಿ ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಫ್ ದಿ ಸೇಮ್ ಆರ್ಡರ್ ದೆನ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ನೆಕ್ಸ್ಟ್ ಸಪೋಸ್ ಎ ಬಿ ಮೈನಸ್ ಬಿ ಏನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಪ್ರಿವಿಯಸ್ ಥಿಯರಮ್ ಗಳಲ್ಲಿ ಈ ರಿಸಲ್ಟ್ ಏನಾಗಿರುತ್ತೆ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ ಅದೇ ತರ ಸಪೋಸ್ ಇವೆರಡರ ಮಧ್ಯೆ ಪ್ಲಸ್ ಇದೆ ಎ ಬಿ ಪ್ಲಸ್ ಬಿ ಎ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವಾಗ ಮತ್ತೆ ಏನಾಗಿರುತ್ತೆ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ಅಂದ್ರೆ ನೀವು ಟೋಟಲ್ ಕಾನ್ಸೆಪ್ಟ್ ಅಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಪಾಸಿಟಿವ್ ಇರುತ್ತೋ ಅದೆಲ್ಲ ಸಿಮೆಟ್ರಿಕ್ ಆಗಿರುತ್ತೆ ಯಾವ ಯಾವುದು ನೆಗೆಟಿವ್ ಇರುತ್ತೋ ಅದೆಲ್ಲ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ ಅದೊಂದು ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು ಎಕ್ಸೆಪ್ಟ್ ಇಲ್ಲಿ ಇದೊಂದು ಕಡೆ ಇದೊಂದು ಕಡೆ ಮಾತ್ರ ಎ ಬಿ ಸಿಮೆಟ್ರಿಕ್ ಆಗಿದ್ದು ಎ ಮೈನಸ್ ಬಿನೂ ಕೂಡ ಸಿಮೆಟ್ರಿಕ್ ಆಗಿರುತ್ತೆ ಎ ಪ್ಲಸ್ ಬಿನೂ ಸಿಮೆಟ್ರಿಕ್ ಆಗಿರುತ್ತೆ ಇನ್ ಆಲ್ ಅದರ್ ಕೇಸಸ್ ಅಲ್ಲಿ ನೆಗೆಟಿವ್ ಇದ್ದಾಗ ನಿಮ್ಗೆ ಅದು ಏನಾಗಿರುತ್ತೆ ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಈ 4 ಇಂಪಾರ್ಟೆಂಟ್ ನೋಟ್ ಗಳನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ನೆಕ್ಸ್ಟ್ ನಿಮ್ಗೆ 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಗಳಲ್ಲಿ ಫಸ್ಟ್ ಒನ್ ಇದೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ 3 ಮಾರ್ಕ್ಸ್ ಜೂನ್ 2015 ಅಲ್ಲಿ 3 ಮಾರ್ಕ್ಸ್ಗೆ ಕೇಳಿದ್ದಾರೆ ಕ್ವಶನ್ ಈ ತರ ಇದೆ ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ ಬಿ ಇಸ್ ಈಕ್ವಲ್ ಟು 3 5 1 -1 ಆಸ್ ದಿ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನಮ್ಗೆ ಆಲ್ರೆಡಿ ಇವಾಗ ನೋಟ್ ನಂಬರ್ 1 ಅಲ್ಲಿ ಒಂದು ರಿಸಲ್ಟ್ ಗೊತ್ತಿತ್ತು ಏನು ರಿಸಲ್ಟ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೆನ್ ಬಿ ರೆಪ್ರೆಸೆಂಟೆಡ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಗೊತ್ತಿತ್ತು ಅದನ್ನ ಈ ತರ ಬರ್ಕೊಳ್ತಾ ಇದ್ದೀನಿ ವಿ ನೋ ದಟ್ ಇಲ್ಲಿ ಬಿ ಅಂತ ಕೊಟ್ಟಿರೋದ್ರಿಂದ ರಿಸಲ್ಟ್ ಅನ್ನ ಇನ್ ಟರ್ಮ್ಸ್ ಆಫ್ ಬಿ ನಲ್ಲಿ ಬರೀತಾ ಇದ್ದೀನಿ ಬಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಸಾರಿ ಇನ್ ಟರ್ಮ್ಸ್ ಆಫ್ ಬಿ ನಲ್ಲಿ ಬರೀತೀರಾ ಬಿ ಪ್ಲಸ್ ಬಿ ಡ್ಯಾಶ್ ಪ್ಲಸ್ ಅದೇ ತರ ಹಾಫ್ ಇಂಟು ಬಿ ಮೈನಸ್ ಬಿ ಡ್ಯಾಶ್ ಅಂತ ಬರೀತಾರೆ ಅಂದ್ರೆ ಇಲ್ಲಿ ಈ ಕಾನ್ಸೆಪ್ಟ್ ಅಲ್ಲಿ ಪೂರ್ತಿ ಈ ಪಾರ್ಟ್ ಏನಾಗಿರುತ್ತೆ ಅಂತಂದ್ರೆ ಸಿಮೆಟ್ರಿಕ್ ಅದೇ ತರ ಇದೇನಾಗಿರುತ್ತೆ ಸ್ಕ್ಯೂ ಸಿಮೆಟ್ರಿಕ್ ಅವ್ರು ಅದನ್ನೇ ಕೇಳ್ತಾ ಇರೋದು ಒಂದು ಮ್ಯಾಟ್ರಿಕ್ಸ್ ನ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಇದು ಸಿಮೆಟ್ರಿಕ್ ಇದು ಸ್ಕ್ಯೂ ಸಿಮೆಟ್ರಿಕ್ ಅವೆರಡನ್ನ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ ಇದಕ್ಕಿಂತ ಮುಂಚೆ ಏನ್ ಮಾಡಬೇಕು ಅಂತಂದ್ರೆ ಬಿ ಮ್ಯಾಟ್ರಿಕ್ಸ್ ನ ಅವರೇ ಕೊಟ್ಟಿರ್ತಾರೆ
ಅದನ್ನ ಬರ್ಕೊಳ್ಳೋದಕ್ಕಿಂತ ಮುಂಚೆ ಬಿ ಮ್ಯಾಟ್ರಿಕ್ಸ್ ಅವರೇ ಕೊಟ್ಟಿರ್ತಾರೆ. ಈ ತರ ಇರುತ್ತೆ ಬಿ ಮ್ಯಾಟ್ರಿಕ್ಸ್ ಬಿ ಲೆಟ್ ಬಿ ಇಸ್ ಈಕ್ವಲ್ ಟು ನೆಕ್ಸ್ಟ್ ಲೈನ್ ಅಲ್ಲಿ ಬಿ ಡ್ಯಾಶ್ ಬರ್ಕೊಂಡಿರ್ಬೇಕು. ಬಿ ಡ್ಯಾಶ್ ಇಸ್ ಈಕ್ವಲ್ ಟು 3 5 1 -1 ಗೊತ್ತಿರಬೇಕು. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಹಾಫ್ ನ ಹಾಗೆ ಕ್ಯಾರಿ ಮಾಡ್ತಾ ಇದ್ದ. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಒಂದು ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಿ ಬಿ ಮ್ಯಾಟ್ರಿಕ್ಸ್ ಬರ್ತೇವೆ. ಬಿ ಮ್ಯಾಟ್ರಿಕ್ಸ್ ಯಾವ ಥರ ಇದೆ? 3 5 3 5 1 -1 1 -1. ನೆಕ್ಸ್ಟ್ ಪ್ಲಸ್ ಬಿ ಡ್ಯಾಶ್ ಬರೀವಿ. ಬಿ ಡ್ಯಾಶ್ ಅಂತಂದ್ರೆ ಏನಾಯ್ತು? 3 5 3 5 1 ಸಾರಿ, ಬಿ ಡ್ಯಾಶ್ ಅಂತಂದ್ರೆ ಬೈ ಇಂಟರ್ಚೇಂಜಿಂಗ್ ರೋಸ್ ಅಂಡ್ ಕಾಲಮ್ ಏನಾಗುತ್ತೆ ಇವಾಗ? 3 5 1 -1. ಹಾಗಾಗಿ ಇದೇನಾಯ್ತು? 3 1 5 -1 ಇದು ಬಿ ಡ್ಯಾಶ್. ನೆಕ್ಸ್ಟ್ ಇದೆರಡು ಒಂದು ಪಾರ್ಟ್ ಇದು ಪ್ಲಸ್ ಇದಾದ್ಮೇಲೆ ಮತ್ತೆ ಹಾಫ್ ಬರೀತೀರಾ, ನೆಕ್ಸ್ಟ್ ಹಾಫ್ ಬರೀತೀರಾ ಮತ್ತೆ ನೆಕ್ಸ್ಟ್ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಇದನ್ನ. ಈ ಫ್ಲವರ್ ಬ್ರಾಕೆಟ್ ಬೇಡ, ಈ ತರ ಯೂಸ್ ಮಾಡ್ಬಿಡಿ. ನೆಕ್ಸ್ಟ್ ಓಪನ್ ಬ್ರಾಕೆಟ್ ಬರೀತೀರಾ. ಬಿ ಅಂತಂದ್ರೆ 3 5 1 -1. ನೆಕ್ಸ್ಟ್ ನೆಗೆಟಿವ್ ಸೈಡ್ ಇದೆ ಹಾಗೆ ಬರ್ಕೊಂಡಿದ್ದೀನಿ. ಬಿ ಡ್ಯಾಶ್ ಅಂತಂದ್ರೆ 3 1 5 -1 ಈ ತರ ಆಯ್ತು. ನೆಕ್ಸ್ಟ್ ದ ವ್ಯಾಲ್ಯೂ ಇಸ್ ಈಕ್ವಲ್ ಟು ಹಾಫ್ ಇಂಟು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 3 ಗೆ 3 ಆ್ಯಡ್ ಮಾಡ್ತೀರಾ 6, 5 + 1 6, 1 + 5 6, -1 -1 -2 ಪ್ಲಸ್ ಹಾಫ್ನ ಹಾಗೆ ಕ್ಯಾರಿ ಮಾಡಿ ಅದನ್ನು ಸಬ್ಟ್ರಾಕ್ಟ್ ಮಾಡಿ. 3 -3 0, 5 - 1 4, 1 - 5 -4, -1 -1 - ±1 +1 - 1 ಅಂತಂದ್ರೆ 0 ಆಯ್ತು. ಇಲ್ಲಿ ಬಿ ಆಗಿ ಕ್ಯಾರಿ ಮಾಡ್ತಾ ಇದ್ರೆ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಹಾಫ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿ. ಹಾಫ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 3, ಹಾಫ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 3, ಇದು ಕೂಡ 3 ಆಗುತ್ತೆ, ಇದು -1 ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಪ್ಲಸ್ ಮತ್ತೆ ಹಾಫ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಇದು 0, ಹಾಫ್ ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀರ 2, ಒಳಗಡೆ ಮಲ್ಟಿಪ್ಲೈ ಮಾಡ್ತೀರ -2, ಮಲ್ಟಿಪ್ಲೈ ಮಾಡ್ತೀರ 0. ನೀವು ಇಲ್ಲಿವರೆಗೆ ನಿಲ್ಸ್ಬೇಕು, ಇದು ನಿಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ ನೋಡಿ. ಇದೊಂದು ಸ್ಟೆಪ್ಪು ಬಿ ಬಿ ಡ್ಯಾಶ್ ಬರ್ಕೊಳ್ಳೋದು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ 1 4th 1 5th 1, 5 ಸ್ಟೆಪ್ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಇಷ್ಟೇ ಬರಬೇಕಾಗಿರೋದು. ನೀವು ಕೆಲವ್ರು ಆ್ಯಡ್ ಮಾಡ್ತಾರೆ ಅಂತಂದ್ರೆ ಇದನ್ನ ಈ ಥರ ಬರೀತಾರೆ, ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಇದೆರಡನ್ನ ಆ್ಯಡ್ ಮಾಡ್ಬಿಟ್ಟು ಮತ್ತೆ ಬರೀತಾರೆ. ಅವಾಗ ನೀವು ಕ್ವಶನ್ ಏನು ಕೊಟ್ಟಿರ್ತಾರೋ ಅದೇ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ಬರಿಬೇಡಿ, ಇಲ್ಲಿಗೆ ನಿಲ್ಲಿಸಿ. ನೀವು ಮಾಡಿರ್ತಕ್ಕಂಥದ್ದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು. ಎರಡನ್ನ ಆ್ಯಡ್ ಮಾಡಿದ್ರೆ 3 + 0 3 ಕ್ವಶನ್ ಬರಬೇಕು. 3 + 2 5, 3 + -2 ಅಂದ್ರೆ 3 - 2 1, -1 + 0 -1 ಇದು ಬಂದ್ರೆ ನೀವು ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇದು ಸಿಮೆಟ್ರಿಕಾ ಅಂತ ಗೊತ್ತಾಗ್ಬೇಕು. ಇವೆಲ್ಲ ನಿಮ್ಗೆ ಗೊತ್ತಾಗ್ಬೇಕಷ್ಟೇ, ನೀವು ಆನ್ಸರ್ ಇಷ್ಟು ಬರೋದು ಸಾಕು. ನೋಡಿ, ಡಯಾಗ್ನಲ್ ಎಲಿಮೆಂಟ್ಸ್ ಬೇರೆ ಬೇರೆ ಇದೆ, ನಾನ್ ಡಯಾಗ್ನಲ್ ಸೇಮ್ ಇದೆ. ಡಯಾಗ್ನಲ್ ಎಲಿಮೆಂಟ್ಸ್ 0 ಇದೆ, ನಾನ್ ಡಯಾಗ್ನಲ್ +2 ಇದೆ, ಇಲ್ಲಿ -2 ಇದೆ. ಹಾಗಾಗಿ ನೀವು ಮಾಡಿರ್ತಕ್ಕಂಥ ಆನ್ಸರ್ ಕರೆಕ್ಟ್ ಆಗಿದೆ, ಇಷ್ಟನ್ನು ಬರೋದೇ ಸಾಕು. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ, ಈ ಸೆಕೆಂಡ್ ಒನ್ ನಿಮ್ಗೆ ಹೋಮ್ ವರ್ಕ್, ಅದನ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಸೇಮ್, ನಿಮ್ಗೆ ಕ್ವಶನ್ ಅನ್ನ ಅದೇ ತರ ಕೇಳ್ತಾ ಇರ್ತಾರೆ. ಎಕ್ಸ್ಪ್ರೆಸ್ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಆಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೊಟ್ಟಿರ್ತಾರೆ. ನೀವು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಲೆಟ್ ಬಿ ಮ್ಯಾಟ್ರಿಕ್ಸ್ ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನ ಬರ್ದಿರ್ತೀರಾ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಬಿ ಡ್ಯಾಶ್ ಮ್ಯಾಟ್ರಿಕ್ಸ್ ನ ಬರ್ಕೋಬೇಕು. ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಬರ್ಕೋಬೇಕು. ಯಾವ ತರ ಅಂತಂದ್ರೆ 6 -2 + 2 -2 3 -1 2 -1 3, ಇದು ಬಿ ಡ್ಯಾಶ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಫಾರ್ಮುಲಾ ಬರೀತೀರಾ, ವಿನೋದಟ್ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಪ್ಲಸ್ ಹಾಫ್ ಇಂಟು -a'. ಇದು ಫಾರ್ಮುಲಾ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ. ನೀವು ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಮ್ಯಾಟ್ರಿಕ್ಸ್ ಅಂತಂದ್ರೆ 6 -2 + 2 -2 3 -1 2 -1 3, ಇದು ಎ ಮ್ಯಾಟ್ರಿಕ್ಸ್. ಪ್ಲಸ್ ಇದಾದ್ಮೇಲೆ ಎ ಡ್ಯಾಶ್ ಮ್ಯಾಟ್ರಿಕ್ಸ್ ಬರ್ಕೊಳ್ತೀರ. ಎ ಡ್ಯಾಶ್ ಅಂತಂದ್ರೆ 6 -2 2 ಅಂಡ್ ದೆನ್ -2 3 -1 2 -1 3, ಇದು ಎ ಡ್ಯಾಶ್ ನೆಕ್ಸ್ಟ್ ಇದಾದ್ಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ ಪ್ಲಸ್ ಇದೆ ಅದನ್ನ ಹಾಗೆ ಕ್ಯಾರಿ ಮಾಡಿ, ಹಾಫ್ ಇದೆ ಅದನ್ನ ಹಾಗೆ ಕ್ಯಾರಿ ಮಾಡ್ತೀರ. ಎರಡಕ್ಕೂ ಈ ತರ ಓಪನ್ ಬ್ರಾಕೆಟ್ ಹಾಕಿದೀವಿ. ನೆಕ್ಸ್ಟ್
ಮತ್ತೆ ಎ ಮ್ಯಾಟ್ರಿಕ್ಸ್ ಬರೀತೀರಾ. ಎ ಮ್ಯಾಟ್ರಿಕ್ಸ್ ಬರೀತೀರಾ ಅಂತಂದ್ರೆ ಸಿಕ್ಸ್ ಮೈನಸ್ ಟೂ ಟು ಅಂಡ್ ದೆನ್ ಮೈನಸ್ ಟೂ ತ್ರೀ ಮೈನಸ್ ಒನ್ ಟೂ ಮೈನಸ್ ಒನ್ ತ್ರೀ ಇದು ಎ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಮೈನಸ್ ಸ್ಪೇಸ್ ಸಾಕಾಗ್ತಿಲ್ಲ ಅದಕ್ಕೋಸ್ಕರ ಕೆಳಗಡೆ ಬರೀತಾ ಇದೆ. ಸೆಕೆಂಡ್ ಒನ್ ಏನಾಗಿರುತ್ತೆ ಅಂತಂದ್ರೆ ಇದು ಎ ಮ್ಯಾಟ್ರಿಕ್ಸ್ ಬರೆದಿರ್ತಾರೆ ಸಿಕ್ಸ್ ಮೈನಸ್ ಟೂ ಮೈನಸ್ ಸಿಕ್ಸ್ ಮೈನಸ್ ಟೂ ಟೂ ಅಂತ ಹೇಳಿ. ನೆಕ್ಸ್ಟ್ ಎ ಡ್ಯಾಶ್ ಬರ್ತೀವಿ. ಎ ಡ್ಯಾಶ್ ಯಾವ ತರ ಇರುತ್ತೆ ಅಂತಂದ್ರೆ ದಟ್ ಈಸ್ ಸಿಕ್ಸ್ ಮೈನಸ್ ಟೂ ಟೂ ನೆಕ್ಸ್ಟ್ ಮೈನಸ್ ಟೂ ತ್ರೀ ಮೈನಸ್ ಒನ್ ಟೂ ಮೈನಸ್ ಒನ್ ತ್ರೀ. ನೆಕ್ಸ್ಟ್ ಇವಾಗ ಸಬ್ಟ್ರಾಕ್ಟ್ ಮಾಡಿದ್ರೆ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಹಾಫ್ ಇಂಟು ಸಬ್ಟ್ರಾಕ್ಟ್ ಮಾಡ್ತೀರ ಸಿಕ್ಸ್ ಪ್ಲಸ್ ಸಿಕ್ಸ್ ಟ್ವೆಲ್ ಟ್ವೆಲ್ ಮೈನಸ್ ಟೂ ಪ್ಲಸ್ ಮೈನಸ್ ಟೂ ಮೈನಸ್ ಟೂ ಮೈನಸ್ ಟೂ ಮೈನಸ್ ಫೋರ್ ಟೂ ಪ್ಲಸ್ ಟೂ ಅಂತಂದ್ರೆ ಫೋರ್ ಆಗುತ್ತೆ. ಆ್ಯಡ್ ಮಾಡ್ತಾ ಇದ್ದೀವಿ ಮೈನಸ್ ಟೂ ಮೈನಸ್ ಟೂ ಮೈನಸ್ ಫೋರ್ ಮೈನಸ್ ಫೋರ್. ನೆಕ್ಸ್ಟ್ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಟೂ ಟೂ ಪ್ಲಸ್ ಟೂ ಟೂ ಪ್ಲಸ್ ಟೂ ಅಂತಂದ್ರೆ ಫೋರ್ ಆಯಿತು. ನೆಕ್ಸ್ಟ್ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಟೂ ಲಾಸ್ಟ್ ತ್ರೀ ಪ್ಲಸ್ ತ್ರೀ ಅಂತಂದ್ರೆ ಸಿಕ್ಸ್ ಆಯಿತು. ನೆಕ್ಸ್ಟ್ ಅದಾದ್ಮೇಲೆ ಪ್ಲಸ್ ಸಿಂಬಲ್ ಇದೆ ಪ್ಲಸ್ ನ ಬರೆದು ಹಾಫ್ ನ ಹಾಗೆ ಬರೀತೀರ ಇವೆರಡನ್ನ ಸಬ್ಟ್ರಾಕ್ಟ್ ಮಾಡ್ತೀರ ಸಿಕ್ಸ್ ಮೈನಸ್ ಸಿಕ್ಸ್ ಝೀರೋ. ನೆಕ್ಸ್ಟ್ ಮೈನಸ್ ಟೂ ಮೈನಸ್ ಹಾಫ್ ಮೈನಸ್ ಟೂ ಪ್ಲಸ್ ಟೂ ಝೀರೋ ಟೂ ಮೈನಸ್ ಟೂ ಅಂತಂದ್ರೆ ಝೀರೋ ಬರುತ್ತೆ. ಮೈನಸ್ ಟೂ ಮೈನಸ್ ಹಾಫ್ ಮೈನಸ್ ಟೂ ಪ್ಲಸ್ ಟೂ ಝೀರೋ ಬರುತ್ತೆ. ತ್ರೀ ಮೈನಸ್ ತ್ರೀ ಅಂತಂದ್ರೆ ಝೀರೋ. ಮೈನಸ್ ಒನ್ ಮೈನಸ್ ಹಾಫ್ ಮೈನಸ್ ಒನ್ ಅಂತಂದ್ರೆ ಝೀರೋ. ಟೂ ಮೈನಸ್ ಟೂ ಝೀರೋ. ಮೈನಸ್ ಒನ್ ಪ್ಲಸ್ ಒನ್ ಝೀರೋ. ತ್ರೀ ಮೈನಸ್ ತ್ರೀ ಅಂತಂದ್ರೆ ಝೀರೋ ಬರುತ್ತೆ. ನೆಕ್ಸ್ಟ್ ದಟ್ ಈಸ್ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಹಾಫ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಸಿಕ್ಸ್ ಮೈನಸ್ ಟೂ ಟೂ. ಅದೇ ತರ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀರಾ ಮೈನಸ್ ಟೂ ತ್ರೀ ಮೈನಸ್ ಒನ್ ಟೂ ಮೈನಸ್ ಒನ್ ತ್ರೀ ಪ್ಲಸ್ ಪ್ಲಸ್ ಹಾಫ್ ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ ಇದು ಝೀರೋ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಝೀರೋ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಈ ತರ ಬರೀತೀರ. ಇಲ್ಲಿಗೆ ಕನ್ಕ್ಲೂಡ್ ಮಾಡಬೇಕು ಪ್ರಾಬ್ಲಮ್ ನೀವು. ಮತ್ತೆ ಆ್ಯಡ್ ಮಾಡಿ ಬರೀಬಾರ್ದು, ಅಲ್ಲಿ ಸ್ಟಾಪ್ ಮಾಡಬೇಕು. ಇವಾಗ ಇದೆರಡನ್ನ ಆ್ಯಡ್ ಮಾಡಿದ್ರೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಅಂಡ್ ಒನ್ಸ್ ಅಗೈನ್ ಇದು ಸಿಮೆಟ್ರಿಕ್ ಆಗಿರುತ್ತೆ, ಅದು ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ. ದೇನ್ ಸರ್ ಝೀರೋ ಮ್ಯಾಟ್ರಿಕ್ಸ್ ಇದೆಯಲ್ಲ, ಝೀರೋ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಎ ಸ್ಕ್ಯೂ ಸಿಮೆಟ್ರಿಕ್ ಅಂಡ್ ಝೀರೋ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೋಡಿ ಇದನ್ನ ಅಬ್ಸರ್ವ್ ಮಾಡಿ ಮೈನಸ್ ಟು ಮೈನಸ್ ಟು ಟೂ ಟೂ ಮೈನಸ್ ಒನ್ ಮೈನಸ್ ಒನ್ ದೇರ್ಫೋರ್ ಇಟ್ ಈಸ್ ಸಿಮೆಟ್ರಿಕ್. ಝೀರೋ ಮ್ಯಾಟ್ರಿಕ್ಸ್ ಬಂದಿದೆ ಅದೇನಾಗಿರುತ್ತೆ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ. ಅದೇ ತರ ಸೇಮ್ ಇಲ್ಲಿ ಈ ತರ ಕೇಳಿದ್ದಾರೆ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಸಮ್ ಆಫ್ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್. ಅದೇ ತರ ಇಲ್ಲೊಂದಿದೆ ಎಕ್ಸ್ಪ್ರೆಸ್, ಇವೆರಡೂ ಕೂಡ ಓಮನ್ ಫೋರ್ತ್ ಒನ್ ಮತ್ತೆ ಫಿಫ್ತ್ ಒನ್ ಅವನ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ ಅದನ್ನ ಫೋರ್ತ್ ಒನ್ ಮತ್ತೆ ಫಿಫ್ತ್ ಒನ್ ಅನ್ನ. ಇಲ್ಲಿಗೆ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಟಾಪಿಕ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ ಇನ್ವರ್ಟಿಬಲ್ ಮ್ಯಾಟ್ರಿಸಿಸ್ ಅಂತ ಬರುತ್ತೆ. ನಿಮ್ಮ ಮ್ಯಾಟ್ರಿಸಿಸ್ ಚಾಪ್ಟರ್ನ ಲಾಸ್ಟ್ ಕಾನ್ಸೆಪ್ಟ್ ಅದು, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ.